hello students i hope you are all healthy and safe at home i am Sadananda, working as a english lecturer at government pu college for girls hunsur of mysore district in this video class i am teaching you unit number 11 of your course book japan and brazil through a traveler's eye please note this traveler's eye so, this is basically a travelogue written by George Mikesh. Please listen to the uh, pronunciation of this uh, author's name. It is George Mikesh, M I K E S, but it should be pronounced as Mikesh, not Mikes or Mix, something like that. So, it is written by George Mikesh. And before we proceed to this, Lesson We need to understand a particular word by name travelogue. So, what this travelogue means? Travelogue means a travel writing. So, this travel writing means when a visitor visits a place, a country, uh, which is ನಾಟ್ ಹಿಸ್ ಓನ್ ಕಂಟ್ರಿ ವೆನ್ ಹಿ ವಿಸಿಟ್ಸ್ ಅನದರ್ ಕಂಟ್ರಿ ಹೀ ರೆಕಾರ್ಡ್ಸ್ ಹೀಸ್ ಎಕ್ಸ್ಪೀರಿಯನ್ಸಸ್ ಒಬ್ಬ ಪ್ರವಾಸಿ ತನ್ನ ದೇಶವಲ್ಲದ ತನ್ನ ಸಮಾಜವಲ್ಲದ ಇನ್ನೊಂದು ಸಮಾಜಕ್ಕೆ ಇನ್ನೊಂದು ದೇಶಕ್ಕೆ ಭೇಟಿ ನೀಡಿದಾಗ ಅಲ್ಲಿಯ ತನ್ನ ಅನುಭವಗಳನ್ನು ಮತ್ತು ತಾನು ಗಮನಿಸಿದ್ದನ್ನು ತಾನು ಅರ್ಥ ಮಾಡಿಕೊಂಡಿದ್ದನ್ನು ಬರೆಯುವಂತಹ ಸಾಹಿತ್ಯವನ್ನು ಪ್ರವಾಸಕಥನ ಅಂತ ಹೇಳಿ ಹೇಳ್ತಾರೆ ದಟ್ ಈಸ್ ಟ್ರಾವಲಾಗ್ ಅಥವಾ ಟ್ರಾವಲ್ ರೈಟಿಂಗ್ ಈಗ ನೀವೀಗಾಗಲೇ ಪ್ರಥಮ ಪಿ ಯು ಸಿನಲ್ಲಿ ಮತ್ತೀಗ ಸೆಕೆಂಡ್ ಪಿ ಯು ಸಿನಲ್ಲಿ ನೀವು ಅನೇಕ ರೀತಿಯ ಪಾಠಗಳನ್ನು ಓದಿದ್ದೀರಿ ಕನ್ನಡದಲ್ಲಿ ಇಂಗ್ಲಿಷ್ ಭಾಷೆಯಲ್ಲಿ ಹಿಂದಿ ತೆಲುಗು ಹೀಗೆ ನಿಮ್ಮ ಎರಡನೇ ಭಾಷೆ ಯಾವುದನ್ನು ತೆಗೆದುಕೊಂಡಿರ್ತೀರೋ ಅದರಲ್ಲಿ ಬೇರೆ ಬೇರೆ ಅಂಶಗಳನ್ನು ನೀವು ಓದಿರ್ತೀರಿ ಸೊ ಪೊಯೆಟ್ರಿ ಇರುತ್ತೆ ಶಾರ್ಟ್ ಸ್ಟೋರಿ ಇರುತ್ತೆ ಹಾಗೆ ಪ್ಲೇ ಅಥವಾ ಡ್ರಾಮಾ ಇರುತ್ತೆ ಆರ್ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಲಿಟ್ರೇಚರ್ ಈ ಸಾಹಿತ್ಯದ ಬೇರೆ ಬೇರೆ ಪ್ರಕಾರಗಳಲ್ಲಿ ಒಂದು ಪ್ರಕಾರ ಪ್ರವಾಸ ಕಥನ ಅಂತ ಹೇಳಿ ಹೇಳ್ತೇವೆ ಸೊ ಈ ಪ್ರವಾಸ ಕಥನ ಯಾಕೆ ಮುಖ್ಯ ಆಗತ್ತೆ ಸೊ ಡಿಯರ್ ಸ್ಟೂಡೆಂಟ್ಸ್ Uh, you need to understand whatever that is uh, kept as a lesson for you in literature, sorry, in language books, have got two basic functions. One make you or enable you to use that particular language in a proper way. Yavude Vandu Bhashaya Vishya la language anta ಪಿ ಯು ಹಂತದಲ್ಲಿ ಓದ್ತೀರಿ ಎರಡು ಭಾಷೆಗಳನ್ನು ಓದ್ತೀರಿ ಮತ್ತು ನಾಲ್ಕು ಕೋರ್ ಸಬ್ಜೆಕ್ಟ್ಗಳನ್ನು ಓದ್ತೀರಿ ಈ ನಾಲ್ಕು ಆಪ್ಷನಲ್ಗಳ ಜೊತೆಗೆ ನೀವು ತೆಗೆದುಕೊಳ್ಳುವ ಭಾಷೆಯ ವಿಷಯಗಳು ಸಬ್ಜೆಕ್ಟ್ಸ್ ಏನಿದೆ ಲ್ಯಾಂಗ್ವೇಜ್ ಸಬ್ಜೆಕ್ಟ್ಸ್ ಏನಿದೆ ಅದರ ಮೂಲ ಉದ್ದೇಶ ನಿಮ್ಮ ಭಾಷೆಯ ಬಳಕೆಯ ಸಾಮರ್ಥ್ಯವನ್ನು ಹೆಚ್ಚಿಸುವುದು ಉದಾಹರಣೆಗೆ ನೀವು ಪಿ ಸಿ ಎಮ್ ಬಿ ತಗೊಳ್ತೀರಿ ಅಥವಾ ಇ ಜಿ ಬಿ ಎ ತಗೊಳ್ತೀರಿ ಅಥವಾ ಹೆಚ್ ಇ ಪಿ ಎಸ್ ತೊಗೊಳ್ತೀರಿ ಅಂತ ಇಟ್ಕೊಳ್ಳಿ ಒಂದು ಸೈನ್ಸ್ ಆಯಿತು ಕಾಮರ್ಸ್ ಆಯಿತು ಆರ್ಟ್ಸ್ ಆಯಿತು ಈ ನಾಲ್ಕು ನಿಮ್ಮ ಐಚ್ಛಿಕ ವಿಷಯಗಳೇನಿದ್ದಾವೆ ಆ ಐಚ್ಛಿಕ ವಿಷಯಗಳಲ್ಲಿ ಕಾಂಟೆಂಟ್ ಜ್ಞಾನ ಮುಖ್ಯ ಆದರೆ ಆ ಜ್ಞಾನವನ್ನು ನೀವು ಅರ್ಥ ಮಾಡಿಕೊಂಡು ಅದನ್ನು ನಿಮ್ಮ ಅರಿವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ನಿಮಗೆ ಬೇಕಿರುವಂತಹ ಮಾಧ್ಯಮ ಯಾವುದಾಗತ್ತೆ ಅಥವಾ ಮೀಡಿಯಮ್ ಯಾವುದು ಅಂತ ಹೇಳಿದ್ರೆ ಲ್ಯಾಂಗ್ವೇಜ್ ಈಗ ನಾನು ಕರ್ನಾಟಕದಲ್ಲಿರುವಂತಹ ನಮ್ಮ ಪದವಿ ಪೂರ್ವ ಶಿಕ್ಷಣ ಮಂಡಳಿಯ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಾ ಇರೋದ್ರಿಂದ ನೀವು ಎರಡು ಮಾಧ್ಯಮಗಳನ್ನು ಸಾಮಾನ್ಯವಾಗಿ ಆರಿಸ್ಕೊಂಡಿರ್ತೀರಿ ಒಂದು ಇಂಗ್ಲೀಷ್ ಮಾಧ್ಯಮ ಅಥವಾ ಕನ್ನಡ ಮಾಧ್ಯಮ ಈ ಇಂಗ್ಲೀಷ್ ಅಥವಾ ಕನ್ನಡ ಮೀಡಿಯಮ್ ಅಂತ ಏನು ಹೇಳ್ತೀವಿ ಈ ಮೀಡಿಯಮ್ ಅನ್ನೋದು ನೀವು ಬಳಸುವ ಲ್ಯಾಂಗ್ವೇಜ್ ನಿಮ್ಮ ಕೋರ್ ಸಬ್ಜೆಕ್ಟ್ಸನ್ನು ಓದಲಿಕ್ಕೆ ಮತ್ತು ಅರ್ಥ ಮಾಡಿಕೊಳ್ಳಿಕ್ಕೆ ಹಾಗೆ ಪರೀಕ್ಷೆಯಲ್ಲಿ ಬರೀಲಿಕ್ಕೆ ನೀವು ಆರಿಸಿಕೊಳ್ಳುವ ಮಾಧ್ಯಮ ದಟ್ ಇಸ್ ಅ ವೆಹಿಕಲ್ ಅ ಮೀಡಿಯಮ್ ಅದನ್ನು ನೀವು ಇಂಗ್ಲೀಷ್ ಅಥವಾ ಕನ್ನಡ ಮಾಧ್ಯಮ ಅಂತ ಹೇಳ್ತೀರಿ ಅಂದರೆ ನೀವೇನು ಮಾಡ್ತಾ ಇದ್ದೀರಿ ನೀವು ಆ ಜ್ಞಾನವನ್ನು ಗಳಿಸ್ಕೊಳ್ಳಿಕ್ಕೆ ಮತ್ತು ನೀವು ಗಳಿಸಿಕೊಂಡಿರುವ ಜ್ಞಾನವನ್ನು ಪರೀಕ್ಷೆಗೆ ಒಡ್ಡಿಕೊಳ್ಳಲಿಕ್ಕೆ ನೀವೊಂದು ಭಾಷೆಯನ್ನು ಮಾಧ್ಯಮವಾಗಿ ತಗೊಳ್ತೀರಿ ಆ ಭಾಷೆ ಕನ್ನಡ ಅಥವಾ ಇಂಗ್ಲೀಷ್ ಆಗಿರುತ್ತೆ ಈ ಎರಡು ಭಾಷೆಗಳೇನಿದೆಯಲ್ಲ ಆಗಿ ನೀವು ಚರ್ಚೆ ಮಾಡ್ತಿರಲ್ಲ ಓದ್ತಿರಲ್ಲ ಅದರ ಮುಖ್ಯ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಆ ಭಾಷೆಯ ಬಳಕೆಯ ಸಾಮರ್ಥ್ಯವನ್ನು ನಿಮ್ಮಲ್ಲಿ ಹೆಚ್ಚಿಸುವುದು ಹಾಗಾಗಿ ಈ ಜಪಾನ್ ಆ್ಯಂಡ್ ಬ್ರೆಜಿಲ್ ಥ್ರೂ ಅ ಟ್ರಾವೆಲರ್ಸ್ ಐ ಅನ್ನುವ ಪಾಠವನ್ನು ನಿಮ್ಮ ಭಾಷೆಯ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುವ ದೃಷ್ಟಿಯಿಂದ ನೋಡಬೇಕು ಹೇಗೆ ನೋಡಿ ಟ್ರಾವೆಲ್ ರೈಟಿಂಗ್ ಇದು ನಿಮ್ಮ ಒಕ್ಯಾಬುಲರಿಯ ಭಾಗ ಆಗಬೇಕು ರೈಟಿಂಗ್ ಗೊತ್ತು ಟ್ರಾವೆಲ್ ರೈಟಿಂಗ್ ಓಕೆ ಹಾಗೆ ಇನ್ನೊಂದು ಪದವನ್ನು ನಾನಿಲ್ಲಿ ನಿಮಗೆ ಪರಿಚಯ ಮಾಡಿಸ್ತೇನೆ ಇದು ಏನಪ್ಪ ಅಂತ ಹೇಳಿದ್ರೆ ಕಲ್ಚರಲ್ ಸ್ಟಡೀಸ್ ಅಂತ ಏನದು ಕಲ್ಚರಲ್ ಸ್ಟಡೀಸ್ ನಿಮ್ಮ ಈ ಪಾಠದ ಪ್ರಸ್ತಾವನೆಯಲ್ಲಿ ಇಂಟ್ರೊಡಕ್ಷನ್ ಪಾರ್ಟ್ನಲ್ಲಿ ಇದೆ ಏನಂತ ಇದೆ ಇಟ್ ಹ್ಯಾಸ್ ಬಿಕಮ್ ಅ ಪಾರ್ಟ್ ಆಫ್ ಕಲ್ಚರಲ್ ಸ್ಟಡೀಸ್ ಪ್ರೋಗ್ರಾಮ್ ಟ್ರಾವೆಲ್ ರೈಟಿಂಗ್ ಹ್ಯಾಸ್ ಬಿಕಮ್ ಪಾರ್ಟ್ ಆಫ್ ಸೀರಿಯಸ್ ಸ್ಕಾಲರ್ ಸ್ಕಾಲರ್ಲಿ ಸ್ಟಡೀಸ್ ಕಲ್ಚರಲ್ ಸ್ಟಡೀಸ್ ಈ ಕಲ್ಚರಲ್ ಸ್ಟಡೀಸ್ ಅನ್ನೋದು ಹ್ಯುಮ್ಯಾನಿಟೀಸ್ನಲ್ಲಿ ಬರ್ತದೆ ಮಾನವಿಕಗಳು ಅಂತ ಹೇಳ್ತೀವಿ ಸೊ ನೀವೇನು ಹಿಸ್ಟ್ರಿ ಎಕನಾಮಿಕ್ಸ್ ಜೋಗ್ರಫಿ ಸೋಷಿಯಾಲಜಿ ಪೊಲಿಟಿಕಲ್ ಸೈನ್ಸ್ ಇವೆಲ್ಲ ಓದ್ತಿರಲ್ಲ ಇವೆಲ್ಲ ಮನುಷ್ಯನ ವರ್ತನೆ ಮತ್ತು ಮನುಷ್ಯನ ಸಮಾಜದೊಟ್ಟಿಗೆ ನೇರವಾದಂತಹ ಸಂಪರ್ಕವನ್ನು ಹೊಂದಿರುವಂಥ ಜ್ಞಾನ ಶಾಖೆಗಳು ಅದನ್ನು ನಾವು ಏನಂತ ಕರಿತೇವೆ ಹ್ಯುಮ್ಯಾನಿಟೀಸ್ ಅಂತ ಕರಿತೇವೆ ಆ ಹ್ಯುಮ್ಯಾನಿಟೀಸ್ನಲ್ಲಿ ಒಂದು ಭಾಗ ಯಾವುದಪ್ಪ ಅಂತ ಹೇಳಿದ್ರೆ ಕಲ್ಚರಲ್ ಸ್ಟಡೀಸ್ ಕಲ್ಚರಲ್ ಸ್ಟಡೀಸ್ ಅಂದರೆ ಏನು ಸಂಸ್ಕೃತಿ ಅಧ್ಯಯನ ನೀವಿಲ್ಲಿ ಏನು ಮಾಡ್ತೀರಪ್ಪ ಅಂತ ಹೇಳಿದ್ರೆ ಮನುಷ್ಯನ ಸಂಸ್ಕೃತಿಯನ್ನು ಅಧ್ಯಯನಕ್ಕೆ ಒಳಪಡಿಸ್ತೀರಿ ಕಲ್ಚರ್ ಅಂದ್ರೇನು ಕಲ್ಚರ್ ಅಂದ್ರೇನು ಅನ್ನೋದು ಬಹಳ ಬೇಗ ಆರ್ಟ್ಸ್ ಓದ್ತಿರುವ ಮಕ್ಕಳಿಗೆ ಅರ್ಥ ಆಗಿಬಿಡುತ್ತೆ ಒಂದು ಜೀವನ ವಿಧಾನ ವೇ ಆಫ್ ಲೈಫ್ ನೀವು ನಿಮ್ಮ ದಿನವನ್ನು ಹೇಗೆ ಆರಂಭಿಸ್ತೀರಿ ನಿಮ್ಮ ಆಹಾರ ವಿಧಾನ ಏನು ನೀವು ಹೇಗೆ ಮತ್ತೊಬ್ಬರೊಟ್ಟಿಗೆ ಒಡನಾಡ್ತೀರಿ ಯಾವ ರೀತಿಯ ಉಡುಪುಗಳನ್ನು ಧರಿಸ್ತೀರಿ ನಿಮ್ಮ ಹಬ್ಬಗಳನ್ನು ಹೇಗೆ ಆಚರಿಸ್ತೀರಿ ನಿಮ್ಮ ದೇವರನ್ನು ಹೇಗೆ ಪರಿಭಾವಿಸ್ತೀರಿ ನಿಮ್ಮ ಮತ್ತು ಪ್ರಕೃತಿಯ ನಡುವಿನ ಸಂಬಂಧವನ್ನು ಹೇಗೆ ಅರ್ಥೈಸ್ಕೊಳ್ತೀರಿ ಇವೆಲ್ಲವನ್ನು ನಾವು ಕಲ್ಚರಲ್ ಸ್ಟಡೀಸ್ನಲ್ಲಿ ತರ್ತೇವೆ ಈ ಕಲ್ಚರಲ್ ಸ್ಟಡೀಸ್ ಅನ್ನೋದು ಯಾಕೆ ಟ್ರಾವೆಲಾಗ್ ರೈಟಿಂಗಿಗೆ ಬಹಳ ಮುಖ್ಯ ಆಗತ್ತೆ ಅಥವಾ ಯಾಕೆ ಪ್ರವಾಸ ಕಥನವನ್ನು ಒಂದು ಸಂಸ್ಕೃತಿ ಅಧ್ಯಯನದ ಕಲ್ಚರಲ್ ಸ್ಟಡೀಸ್ನ ಭಾಗವಾಗಿ ನೋಡ್ತಾರೆ ಅಂತ ಹೇಳಿದ್ರೆ ಒಂದು ಪ್ರವಾಸಿ ತನಗೆ ಪರಿಚಿತವಲ್ಲದ ಸಮಾಜವನ್ನು ಹೇಗೆ ಅರ್ಥೈಸಿಕೊಂಡ ಅನ್ನೋದು ಒಂದು ಎರಡನೇದು ಆ ಪ್ರವಾಸಿ ಕಂಡಂತಹ ಸಮಾಜದ ರೀತಿ ನೀತಿಗಳು ಹೇಗಿತ್ತು ಅಂತ ದಾಖಲಾಗಿರುತ್ತೆ ಇಲ್ಲಿ ಒಂದೆರಡು ಉದಾಹರಣೆಗಳನ್ನು ಹೇಳಿ ನಾನು ಪಾಠವನ್ನು ತೊಗೊಂಬಿಡ್ತೇನೆ ಇತಿಹಾಸದ ವಿದ್ಯಾರ್ಥಿಗಳಿಗೆ ಮಾರ್ಕೋಪೋಲೋ ಬಗ್ಗೆ ಗೊತ್ತು ಹಾಗೆ ಮೆಗಾಸ್ತಾನಿಸ್ ಬಗ್ಗೆ ಗೊತ್ತು ಹೇನತ್ ಸಾಂಗ್ ಬಗ್ಗೆ ಗೊತ್ತು ನೀವು ಪ್ರಾಚೀನ ಸಮಾಜಗಳ ಬಗ್ಗೆ ಪ್ರಾಚೀನ ರಾಜ ಕುಟುಂಬಗಳ ಬಗ್ಗೆ ಪ್ರಾಚೀನ ಕಾಲದ ರಾಜರ ಬಗ್ಗೆ ಹಾಗೆ ಸ್ವಲ್ಪ ಮಟ್ಟಿಗೆ ಮಧ್ಯಕಾಲದ ರಾಜರ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮಗೆ ಸಿಗೋದು ಪ್ರವಾಸಿಗಳಿಂದ ಈ ಪ್ರವಾಸಿಗಳು ಬೇರೆ ಭೌಗೋಳಿಕ ಪ್ರದೇಶದಿಂದ ಇನ್ನೊಂದು ಭೌಗೋಳಿಕ ಪ್ರದೇಶಕ್ಕೆ ಹೋದಾಗ ಅಲ್ಲಿ ಏನನ್ನು ಕಂಡರು ಅನ್ನೋದನ್ನು ದಾಖಲಿಸಿರ್ತಾರೆ ಆ ದಾಖಲೆಗಳು ಆ ಕಾಲಘಟ್ಟದ ನೆನಪುಗಳನ್ನು ಆ ಕಾಲಘಟ್ಟದ ಜೀವನ ಹೇಗಿತ್ತು ಅನ್ನೋದನ್ನು ನಮಗೆ ವಿವರಿಸುತ್ತೆ ಹಾಗಾಗಿ ಈ ಟ್ರಾವೆಲ್ ರೈಟಿಂಗ್ ಈಸ್ ಅನ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಟು ಅಂಡರ್ಸ್ಟ್ಯಾಂಡ್ ಹ್ಯೂಮನ್ ಸೊಸೈಟಿ ವೇ ಆಫ್ ಲೈಫ್ ದೆನ್ ಕಲ್ಚರಲ್ ಸ್ಟಡೀಸ್ನಲ್ಲಿ ಒಂದು ಮುಖ್ಯವಾದ ಭಾಗ ಇರುತ್ತೆ ನಿಮಗೆ ಇನ್ನು ವಯಸ್ಸು ಸಣ್ಣದು ಆದರೆ ಇದರ ಅರಿವು ನಿಮಗಿರಲಿ ನಿಧಾನವಾಗಿ ಇದನ್ನು ನೀವು ಅರ್ಥ ಮಾಡ್ಕೊಳ್ತೀರಿ ನಿಮಗೆ ಸಂಬಂಧಿಸದೆ ಇರುವ ಒಂದು ಅಥವಾ ನಿಮಗೆ ಪರಿಚಿತವಲ್ಲದ ಒಂದು ಬದುಕಿನ ವಿಧಾನವನ್ನು ನೀವು ಹೇಗೆ ನೋಡ್ತೀರಿ ಅನ್ನೋದು ಬಹಳ ಮುಖ್ಯ ನೀವು ಸಕಾರಾತ್ಮಕವಾಗಿ ನೋಡ್ತೀರಾ ನಕಾರಾತ್ಮಕವಾಗಿ ನೋಡ್ತೀರಾ ಅನ್ನೋದು ನಿಮ್ಮ ಕಲ್ಚರಲ್ ಸ್ಟ್ಯಾನ್ಸ್ ಆಗತ್ತೆ ನಿಮ್ಮ ನಿಲುವು ಆಗತ್ತೆ ನೀವು ಒಂದು ಬದುಕು ಹೀಗಿರಬೇಕು ಅಂತ ಅರ್ಥ ಮಾಡ್ಕೊಂಡಿರ್ತೀರಿ ಉದಾಹರಣೆಗೆ ಒಮ್ಮೆ ನನ್ನ ಸ್ನೇಹಿತರ ಜೊತೆ ಬಿಜಾಪುರಕ್ಕೆ ಹೋಗಿದ್ದೆ ಬಿಜಾಪುರಕ್ಕೆ ಹೋಗಿದ್ದಾಗ ಅವರು ಬೆಳಗ್ಗೆ ಎದ್ದು ಇಡ್ಲಿ ಹುಡುಕ್ತಾಯಿದ್ರು ನಾನು ಹೇಳಿದೆ ನೋಡ್ರಪ್ಪ ನಾವು ಬಿಜಾಪುರಕ್ಕೆ ಬಂದಿದ್ದೇವೆ ಇಲ್ಲಿ ಇಡ್ಲಿ ಹುಡುಕೋದ್ರ ಬದಲು ಈ ಬಿಜಾಪುರದಲ್ಲಿ ಬೆಳಗಿನ ಸಹಜವಾದ ತಿಂಡಿ ಯಾವುದಿರ್ತದೆ ಬ್ರೇಕ್ಫಾಸ್ಟ್ ಯಾವುದು ಅದನ್ನು ನೋಡೋಣ ಅಂತ ಹೇಳಿದೆ ಅವರಿಗೆ ಇಲ್ಲಪ್ಪ ನನಗೆ ಅದ್ರಲ್ಲ ಅಭ್ಯಾಸ ಇಲ್ಲ ನನಗೆ ಇಡ್ಲಿ ಬೇಕು ಅಂತ ಹೇಳಿ ಒಂದು ಎರಡು ತಾಸು ಹುಡುಕಾಡಿ ಆ ಇಡ್ಲಿಯನ್ನು ತಗೊಂಡ್ರು ಅಲ್ಲಿ ಬಹಳ ಮುಖ್ಯವಾದ ಅಂಶ ಏನಂದರೆ ನಾನು ಅಲ್ಲಿ ಲಭ್ಯವಿರುವ ರೊಟ್ಟಿ ಮತ್ತೊಂದನ್ನು ನಾನು ಭಕ್ಷಿಸಿದ್ರೆ ಅವರು ಇಡ್ಲಿಯನ್ನು ಹುಡುಕಿದ್ರು ಇಲ್ಲಿ ಮುಖ್ಯವಾದದ್ದೇನಪ್ಪ ಅಂದರೆ ನಾನು ಉತ್ತರ ಕರ್ನಾಟಕಕ್ಕೆ ಹೋದಾಗ ಆ ಉತ್ತರ ಕರ್ನಾಟಕದ ಜೀವನ ಸಂಸ್ಕೃತಿಯನ್ನು ನಾನು ಅರ್ಥ ಮಾಡಿಕೊಳ್ಬೇಕು ಹಾಗೆ ನಾನೊಮ್ಮೆ ಮೈಸೂರಿನ ಭಾಗದ ವ್ಯಕ್ತಿಯಾಗಿ ಕರಾವಳಿ ಕರ್ನಾಟಕಕ್ಕೆ ಹೋದಾಗ ಆ ಕರಾವಳಿಯ ಕರ್ನಾಟಕದಲ್ಲಿ ನಾನು ರಾಗಿ ರೊಟ್ಟಿ ಮತ್ತು ರಾಗಿ ಮುದ್ದೆಯನ್ನು ಹುಡುಕೋದಲ್ಲ ನಾನು ಅಲ್ಲಿಯ ವಿಧಾನ ಏನು ಅಲ್ಲಿಯ ಜನರು ಬೆಳಗ್ಗೆ ಎದ್ದು ಯಾವ ಬ್ರೇಕ್ಫಾಸ್ಟನ್ನು ತಗೊಳ್ತಾರೆ ಬೆಳಗಿನ ಉಪಹಾರ ಯಾವುದು ಅದನ್ನು ನಾನು ಹುಡುಕಬೇಕು ಆ ಹುಡುಕಾಟ ಇದೆಯಲ್ಲ ಆ ಹುಡುಕಾಟವೇ ಹೊಸ ಅನುಭವಗಳಿಗೆ ನಮ್ಮನ್ನು ತೆರೆದುಕೊಳ್ಳುವುದು ನೀವು ಒಂದು ವೇಳೆ ಸಾಂಸ್ಕೃತಿಕವಾಗಿ ಕಲ್ಚರಲ್ಲಿ ಬೆಳಗ್ಗೆ ಎದ್ದು ಇಡ್ಲಿ ತಿನ್ನೋದೇ ಶ್ರೇಷ್ಠ ಅಂತ ನೀವು ಯೋಚನೆ ಮಾಡಿಬಿಟ್ರೆ ರಾಗಿ ಮುದ್ದೆ ಊಟ ಮಾಡುವ ಜನರ ಬಗ್ಗೆ ನಿಮ್ಮ ನಿಲುವು ನಕಾರಾತ್ಮಕವಾಗಿರುತ್ತೆ ಹಾಗೆ ಬೆಳಗ್ಗೆ ಎದ್ದು ನಾನು ರಾಗಿ ಮುದ್ದೆ ಮಾತ್ರ ತಿನ್ನಬೇಕು ಅಂತ ನೀವು ಯೋಚನೆ ಮಾಡಿದಾಗ ಕರಾವಳಿಯ ಭಾಗದಲ್ಲಿ ಅವರು ಬಳಸುವ ಅನ್ನದ ಗಂಜಿ ನಮಗೆ ಸಹಿಯ ಅಂತ ಅನಿಸೋದಿಲ್ಲ ಯಾಕೆ ಪ್ರವಾಸ ಕಥನವನ್ನು ಮುಖ್ಯವಾಗಿ ನಾವು ನೋಡಬೇಕಾಗತ್ತೆ ಅಂತ ಹೇಳಿದ್ರೆ ಆ ಬರಹಗಾರ ಯಾವ ರೀತಿ ತನಗೆ ಪರಿಚಿತವಲ್ಲದ ಹೊಸದಾದ ಬದುಕನ್ನು ಅರ್ಥೈಸಿಕೊಂಡಿದ್ದಾನೆ ಅದು ಕಲ್ಚರಲ್ ಸ್ಟಡೀಸ್ನ ಭಾಗ ಸೊ ಡಿಯರ್ ಸ್ಟೂಡೆಂಟ್ಸ್ ಕಲ್ಚರಲ್ ಸ್ಟಡೀಸ್ ಬಗ್ಗೆ ಒಂದು ಐಡಿಯಾ ಡೆವಲಪ್ ಆಗಿದೆ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ ಅದರ ಜೊತೆಗೆ ನೀವು ಕೂಡ ವೈಯಕ್ತಿಕವಾಗಿ ಏನನ್ನು ನೆನಪಿಟ್ಟುಕೊಳ್ಬೇಕು ಅಂತ ಹೇಳಿದ್ರೆ ಒಂದೊಂದು ಭೌಗೋಳಿಕ ಪರಿಸರಕ್ಕೆ ಅನುಸಾರವಾಗಿ ಅಲ್ಲಿಯ ಹವಾಗುಣಕ್ಕೆ ಅನುಕೂಲವಾಗುವಂತೆ ಮನುಷ್ಯನ ಜೀವನ ಪದ್ಧತಿ ಬೆಳೆದಿರುತ್ತೆ ಆ ಮನುಷ್ಯನ ಆಹಾರ ಬಹಳ ಮುಖ್ಯವಾಗಿ ಮನುಷ್ಯನ ಆಹಾರವನ್ನು ನೀವು ಕುತೂಹಲದಿಂದ ನೋಡಬೇಕು ಎರಡನೇದು ಆ ಮನುಷ್ಯನ ಮನುಷ್ಯ ಅಂತ ಹೇಳಿದ್ರೆ ನಾನು ಇಲ್ಲಿ ಹೇಳ್ತಾ ಇರೋದು ಆ ಸಮುದಾಯದ ದಟ್ ಸೊಸೈಟಿ ದಟ್ ಕಮ್ಯುನಿಟಿ ದ ವೇ ಇಟ್ ಡ್ರೆಸ್ಸಸ್ ದ ವೇ ಇಟ್ ಲೀವ್ಸ್ ದ ವೇ ಇಟ್ ಹ್ಯಾಸ್ ಇಟ್ಸ್ ಡಿಶಸ್ ಆಲ್ ಡಿಪೆಂಡ್ ಆನ್ ದಿ ಜೋಗ್ರಫಿಕಲ್ ಎಂಟಿಟೀಸ್ ಮತ್ತು ಸಾವಿರಾರು ವರ್ಷಗಳಿಂದ ಆ ಸಮುದಾಯ ವಿಕಾಸ ಆಗ್ತಾ ಬಂದಿರುತ್ತೆ ತನಗೆ ಸರಿಯಾದದ್ದನ್ನು ತನಗೆ ಹೊಂದುವಂಥದ್ದನ್ನು ಅದು ತೆಗೆದುಕೊಂಡಿರುತ್ತೆ ಸೊ ನೀವು ಸರಿ ಮತ್ತು ತಪ್ಪು ಅಂತ ಹೇಳಬೇಕಾದ್ರೆ ನಿಮ್ಮ ನೆಲೆಯಿಂದ ನೋಡುವುದಲ್ಲ ಆ ಬದುಕಿನ ನೆಲೆಯಿಂದ ನೀವು ನೋಡಬೇಕು ಇದು ಬಹಳ ಮುಖ್ಯವಾದಂಥ ಭಾಗ ಈ ಪಾಠದಲ್ಲಿ ಯುರೋಪಿನ ಒಬ್ಬ ವ್ಯಕ್ತಿ ಯುರೋಪಿನ ಬರಹಗಾರ ಜಪಾನ್ ಮತ್ತು ಬ್ರೆಜಿಲ್ ದೇಶಗಳಿಗೆ ಭೇಟಿ ನೀಡಿದ ತನ್ನ ಅನುಭವವನ್ನು ಇಲ್ಲಿ ದಾಖಲಿಸ್ತಾರೆ ಜಪಾನ್ ಏಷ್ಯಾದಲ್ಲಿ ನಿಮಗೆ ಏಷ್ಯಾ ಖಂಡದಲ್ಲಿ ಸಿಗುತ್ತೆ ಬ್ರೆಝಿಲ್ ದಕ್ಷಿಣ ಅಮೇರಿಕಾ ಸೌತ್ ಅಮೇರಿಕಾ ಕಾಂಟಿನೆಂಟಲ್ಲಿ ಇರುವಂತಹ ಒಂದು ದೇಶ ಸೊ ಯುರೋಪಿನ ಯುರೋಪ್ ಖಂಡದ ಒಬ್ಬ ಪ್ರವಾಸಿ ಏಷ್ಯಾ ಮತ್ತು ದಕ್ಷಿಣ ಅಮೇರಿಕಾ ಖಂಡದಲ್ಲಿರುವಂತಹ ದೇಶಗಳಿಗೆ ಭೇಟಿ ನೀಡಿದಾಗ ತಾನು ಗಮನಿಸಿದ ವಿಷಯವನ್ನು ಇಲ್ಲಿ ದಾಖಲಿಸ್ತಾನೆ ಸೊ ಪಾಠನ ನೀವು ಹೀಗೆ ಅರ್ಥ ಮಾಡಿಕೊಳ್ಬೇಕು ಅವಾಗ ನಿಮಗೆ ಒಂದಿಷ್ಟು ಅರ್ಥ ಆಗತ್ತೆ ಇಟ್ ಓಪನ್ಸ್ ಓಕೆ ನಾವು ಐ ವಿಲ್ ಟೇಕ್ ದ ಟೆಕ್ಸ್ಟ್ ಟೆಕ್ಸ್ಟ್ ಬುಕ್ಕನ್ನು ನೀವೆಲ್ಲರೂ ಇಟ್ಕೊಂಡಿದ್ದೀರಿ ಅಂತ ಹೇಳಿ ನಾನು ಭಾವಿಸ್ತೇನೆ ಹಾಗೆ ಒಂದು ಪೆನ್ಸಿಲ್ ಇಟ್ಕೊಂಡು ಕೆಲವು ಮುಖ್ಯವಾದ ಪದಗಳನ್ನು ಅಥವಾ ಕ್ಲಿಷ್ಟವಾದ ಪದಗಳನ್ನು ನಾನು ನಿಮ್ಮ ಗಮನಕ್ಕೆ ತರ್ತೇನೆ ಅದನ್ನು ಒಮ್ಮೆ underline mark. A quarter of an hour in Japan will convince you that you are among exquisitely well-mannered people. People who live on hopelessly overcrowded island have to respect one another's privacy, or rather, would have to it they if they had any privacy. So Japanese manners and the ಕೊಟ್ಟಿರೋ ಭಾಗದಲ್ಲಿ ನಿಮಗೆ ಈ ವಾಕ್ಯ ಸಿಗುತ್ತೆ ಪುಟ ಸಂಖ್ಯೆ ತೊಂಬತ್ತ ಏಳು ನೈಂಟಿ ಸೆವೆನ್ ಪೇಜ್ ನಂಬರ್ ನೈಂಟಿ ಸೆವೆನ್ನಲ್ಲಿ ಈಗ ಶುರುವಾಗುತ್ತೆ ಕ್ವಾರ್ಟರ್ ಆಫ್ ಎನ್ ಆರ್ ಕಾಲು ಗಂಟೆ ಜಪಾನಲ್ಲಿ ನೀವು ಕಾಲ ಕಳೆದ್ರೆ ಸಾಕು ಬಹಳ ಸಭ್ಯಸ್ತರಾದಂತಹ ಬಹಳ ಯಾರಿಗೂ ತೊಂದರೆ ಕೊಡದಂತಹ ಮೃದು ವರ್ತನೆಯನ್ನು ಹೊಂದಿರುವವರ ನಡುವೆ ನೀವಿದ್ದೀರಿ ಹೇಳಿ ನಿಮಗೆ ಅನಿಸುತ್ತೆ ಅಂತ ಹೇಳ್ತಾರೆ ಅಲ್ಲಿ ಒಂದು ಪದವನ್ನು ಅವರು ಹೇಳ್ತಾರೆ ವೆಲ್ ಮ್ಯಾನರ್ಡ್ ವೆಲ್ ಬಿಹೇವ್ಡ್ ಯಾರಿಗೂ ಕಿರಿಕಿರಿ ಮಾಡೋದಿಲ್ಲ ಒರಟಾಗಿ ನಡ್ಕೊಳ್ಳೋದಿಲ್ಲ ಇನ್ನೊಂದು ಓವರ್ ಕ್ರೈಡೆಡ್ ಓವರ್ ಕ್ರೌಡೆಡ್ ಓವರ್ ಕ್ರೌಡೆಡ್ ಐಲ್ಯಾಂಡ್ ಜಪಾನ್ ದೇಶದ ಬಗ್ಗೆ ನಿಮಗೆ ಒಂದು ಅಂದಾಜು ಇದೆ ಅದು ದ್ವೀಪಗಳ ದೇಶ ಅಂತ ಹೇಳಿ ನಿಮಗೆ ಗೊತ್ತಿದೆ ಸೊ ಅಲ್ಲಿ ಆ ದ್ವೀಪ ಪ್ರದೇಶದಲ್ಲಿ ಜಾಗ ತುಂಬ ಕಡಿಮೆ ಸೊ ಹಾಗಾಗಿ ಅಲ್ಲಿ ಯಾವಾಗಲೂ ಜನದಟ್ಟಣೆ ಜಾಸ್ತಿ ಓವರ್ ಕ್ರೌಡೆಡ್ ದಟ್ಟಣೆ ದಟ್ಟಣೆ ಅಂತ ಹೇಳಿದ್ರೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಇರುವ ಏನು ಜನರ ಸಂಖ್ಯೆ ಅದನ್ನು ನೀವು ಜನದಟ್ಟಣೆ ಅಂತ ಹೇಳ್ತೀರಿ ಸೊ ಇಲ್ಲೇನಾಗತ್ತೆ ಅಂತ ಹೇಳಿದ್ರೆ ದ್ವೀಪಗಳು ಸಣ್ಣ ಸಣ್ಣ ದ್ವೀಪಗಳು ಹಾಗಾಗಿ ಅಲ್ಲಿ ಜನಸಂಖ್ಯೆಯ ಪ್ರಮಾಣ ಜಾಸ್ತಿ ಹಾಗಾಗಿ ಇಟ್ ಈಸ್ ಓವರ್ ಕ್ರೌಡೆಡ್ ಈ ಓವರ್ ಕ್ರೌಡ್ ಆದಾಗ ಏನಾಗುತ್ತಪ್ಪ ಅಂದರೆ ನಿಮ್ಮ ಪಕ್ಕಪಕ್ಕನೇ ಜನ ಇರ್ತಾರೆ ಈಗ ಬಸ್ ತುಂಬ ರಶ್ ಆಗಿರುತ್ತೆ ಸಾಮಾನ್ಯವಾಗಿ ನಿಮ್ಮ ಅನುಭವ ಅದು ನೀವು ಕಾಲೇಜ್ಗಳಿಗೆ ನಿಮ್ಮ ಊರುಗಳಿಂದ ಹೋಗಬೇಕಾದ್ರೆ ಬೆಳಗಿನ ಹೊತ್ತು ಆ ಬಹುತೇಕ ಎಲ್ಲ ವಿದ್ಯಾರ್ಥಿಗಳ ಸಮಯನೂ ಒಂದೇ ಆಗಿರುತ್ತೆ ಸ್ಕೂಲು ಮತ್ತು ಕಾಲೇಜ್ಗಳೆಲ್ಲ ಬೆಳಗಿನ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ಒಳಗಡೆ ಕೆಲಸವನ್ನು ಆರಂಭಿಸೋದ್ರಿಂದ ನಿಮ್ಮ ಊರಿನಿಂದ ನೀವು ಹೋಗಬೇಕಾದ್ರೆ ನಿಮ್ಮ ಬಸ್ಸುಗಳು ಸಾಮಾನ್ಯವಾಗಿ ತುಂಬಿ ತುಳುಕುತ್ತೆ ಒಬ್ಬರ ಮೇಲೆ ಒಬ್ಬರು ಬಿದ್ದಿರ್ತೀರಿ ಅಷ್ಟು ಇಕ್ಕಟ್ಟಾದಂಥ ಸ್ಥಿತಿ ಇರುತ್ತೆ ಆದರೆ ಜಪಾನ್ನಲ್ಲಿ ಓವರ್ ಕ್ರೌಡ್ ಯಾಕಪ್ಪ ಅಂತ ಹೇಳಿದ್ರೆ ಅಲ್ಲಿ ಅದೊಂದು ದ್ವೀಪ ರಾಷ್ಟ್ರ ಸಣ್ಣ ಸಣ್ಣ ದ್ವೀಪಗಳಿರುವಂಥದ್ದು ಸೊ ಹಾಗಾಗಿ ಅಲ್ಲಿ ಏನಾಗುತ್ತೆ ಓವರ್ ಕ್ರೌಡ್ ಯಾವಾಗಲೂ ಇರುತ್ತೆ ತುಂಬ ಬಸ್ನಲ್ಲಿ ರಶ್ ಇದ್ದಾಗ ನೀವು ಏನೇ ನಿಮ್ಮ ಪಕ್ಕದವ್ರ ಜೊತೆ ಮಾತಾಡಿದ್ರೂ ಅದು ಆ ಪಕ್ಕದಲ್ಲಿರೋರಿಗೆ ಕೇಳಿಸುತ್ತೆ ಸೊ ಆವಾಗ ಪ್ರೈವಸಿ ಅನ್ನೋದು ಖಾಸಗಿತನ ಅನ್ನೋದಲ್ಲೇನು ಉಳ್ಕೊಳ್ಳೋದಿಲ್ಲ ಏನೋ ಒಂದು ಅರ್ಧ ಗಂಟೆ ಒಂದು ಗಂಟೆ ಬಸ್ಸಲ್ಲಿ ಮಾತಾಡದೆ ಇರ್ಬೋದಪ್ಪ ಅಥವಾ ನೀವು ಹೇಳೋದನ್ನು ಪಕ್ಕದವ್ರ ಕಿವಿನಲ್ಲಿ ಹೇಳಿದ್ರೂ ಅವ್ರ ಪಕ್ಕದಲ್ಲಿರೋರು ಕಿವಿನೂ ಅಲ್ಲೇ ಹತ್ತಿರದಲ್ಲಿರೋದರಿಂದ ಅವ್ರಿಗೆ ಕೇಳಿಸ್ಬಿಡುತ್ತೆ ಅಂತ ಹೇಳಿ ನೀವು ಹೇಳಬೇಕು ಅನ್ನಿಸಿದ ನಿಮ್ಮ ಬಹಳ ಮುಖ್ಯವಾದ ವಿಷಯಗಳನ್ನು ನೀವು ಹೇಳದೇ ಇರಬಹುದು ಒಂದು ಗಂಟೆ ಒಂದೂವರೆ ಗಂಟೆ ಬಸ್ಸಿನ ಪ್ರಯಾಣ ಸಂದರ್ಭದಲ್ಲಿ ಹೇಗೋ ಸುಮ್ಮನೆ ದಿನದ ಇಪ್ಪತ್ನಾಲ್ಕು ಗಂಟೆ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಹೀಗೆ ಇದ್ದರೆ ಏನು ಮಾಡೋದು ನಮಗೆಲ್ರಿಗೂ ಒಂದಷ್ಟು ಎಲ್ರಿಗೂ ಗೊತ್ತಾಗಬಾರದು ಅನ್ನುವ ವಿಷಯಗಳಿರುತ್ತಾ ಮತ್ತು ಹಾಗೆ ಇರೋದು ಸರಿ ಕೂಡ ಅದರಲ್ಲೇನು ತಪ್ಪಿಲ್ಲ ಸೊ ಹಾಗಾಗಿ ಇದನ್ನು ಜಪಾನಲ್ಲಿ ಹೇಗೆ ನಿಭಾಯಿಸ್ತಾರೆ ಅನ್ನೋದನ್ನು ಲೇಖಕರು ಹೇಳ್ತಾರೆ ಅಲ್ಲಿ ಏನು ಹೇಳ್ತಾರಪ್ಪ ಅಂತ ಹೇಳಿದ್ರೆ ಸೊ ಕರ್ಟಸಿ ಹ್ಯಾಸ್ ಎ ಡಬಲ್ ಫಂಕ್ಷನ್ ಅಂತ ಹೇಳ್ತಾರೆ ಕರ್ಟಸಿ ಹ್ಯಾಸ್ ಅ ಡಬಲ್ ಫಂಕ್ಷನ್ ಕರ್ಟಸಿ ಅಂದರೆ ಸೌಜನ್ಯ ಸೊ ಈಗ ನಿಮ್ಗೇನೋ ಒಂದು ವಸ್ತು ಬೇಕಾಗಿರುತ್ತೆ ಏ ಕೊಡಿಲಿ ಅಂತ ಕಿತ್ಕೊಳ್ಳೋದು ಸೌಜನ್ಯ ಇಲ್ಲದೆ ಇರುವ ವರ್ತನೆ ತೊಂದರೆ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ನಿಮ್ಮ ಪೆನ್ನನ್ನು ಕೊಡಿ ಪ್ಲೀಸ್ ಲೆಂಡ್ ಮೀ ಯುವರ್ ಪೆನ್ ಪ್ಲೀಸ್ ಗಿವ್ ಮಿ ಯುವರ್ ಪೆನ್ ಅಥವಾ ಕೆನ್ ಐ ಹ್ಯಾವ್ ಯುವರ್ ಪೆನ್ ಕೆನ್ ಐ ಹ್ಯಾವ್ ಕೆನ್ ಐ ಟೇಕ್ ಯುವರ್ ಪೆನ್ ಈ ರೀತಿ ನೀವು ಒಬ್ಬ ಮನುಷ್ಯನ ಜೊತೆ ಮಾತಾಡ್ತೀರಿ ಅಂತ ಹೇಳಿದ್ರೆ ದ್ಯಾಟ್ ಬಿಕಮ್ಸ್ ಕರ್ಟಸಿ ಸೌಜನ್ಯದ ವರ್ತನೆ ಆಗುತ್ತೆ ಜಪಾನ್ನಲ್ಲಿ ಜನದಟ್ಟಣೆ ಹೆಚ್ಚಿರೋದ್ರಿಂದ ದಿನದ ಇಪ್ಪತ್ತ್ನಾಲ್ಕು ಗಂಟೆಯೂ ಹೆಚ್ಚು ಜನರೊಟ್ಟಿಗೆ ಇರಬೇಕಾಗಿರೋದ್ರಿಂದ ಅವರು ರೂಢಿಸಿಕೊಂಡಿರುವ ಒಂದು ವಿಧಾನ ಏನಪ್ಪಾ ಅಂತ ಹೇಳಿದ್ರೆ ಪಕ್ಕದವರು ಮಾತನಾಡುವ ವಿಷಯವನ್ನು ಕೇಳಿಸಿಕೊಳ್ಳದೇ ಇರುವ ಸೌಜನ್ಯವನ್ನು ಅವರು ಬೆಳೆಸ್ಕೊಂಡಿದ್ದಾರೆ ಸೊ ಹಿಯರ್ ಕರ್ಟಸಿ ಒಂದು ವೆಲ್ ಮ್ಯಾನರ್ ಒಳ್ಳೆಯ ವರ್ತನೆ ಅದರ ಜೊತೆಗೆ ಇನ್ನೊಂದು ಕೆಲಸ ಏನು ಮಾಡುತ್ತಪ್ಪ ಅಂತ ಹೇಳಿದ್ರೆ ಪಕ್ಕದವರು ಮಾತನಾಡುವುದನ್ನು ಕೇಳಿಸಿಕೊಳ್ಳದೆ ಇರುವ ಅಭ್ಯಾಸವನ್ನು ಇವರು ಮಾಡಿಕೊಂಡಿದ್ದಾರೆ ಆ ಒಂದು ಒಳ್ಳೆಯ ಸೌಜನ್ಯವನ್ನು ಇವರು ಹೊಂದಿದ್ದಾರೆ ಸೊ ದಟ್ ಬಿಕಮ್ಸ್ ಇಲ್ಲಿ ಏನಾಗುತ್ತೆ ಪ್ರೈವಸಿ ಆಯಿತು ಸೊ ಕರ್ಟಸಿ ಅನ್ನೋದು ಎರಡು ಭಾಗವನ್ನು ಕೊಡುತ್ತೆ ಒಂದು ಖಾಸಗಿತನವನ್ನು ಕೊಡುತ್ತದೆ ಇನ್ನೊಂದು ಒಳ್ಳೆಯ ವರ್ತನೆಯೂ ಕೂಡ ಆಗಿ ಬರುತ್ತೆ ಸೊ ಇಲ್ಲಿ ನೀವೇನು ಮಾಡ್ಬೋದು ವಿಚ್ ಹ್ಯಾಸ್ ಗಾಟ್ ಡಬಲ್ ಫಂಕ್ಷನ್ ಇನ್ ಜಪಾನ್ ಅಂತ ಏನಾದರೂ ಪ್ರಶ್ನೆ ಬಂದರೆ ನೀವಲ್ಲಿ ಏನು ಹೇಳಬೇಕಪ್ಪ ಅಂದರೆ ಇಟ್ ಈಸ್ ಕರ್ಟಸಿ ಸೊ ಹೌ ಕರ್ಟಸಿ ವರ್ಕ್ಸ್ ಇಟ್ ವರ್ಕ್ಸ್ ಆ್ಯಸ್ ವೆಲ್ ಮ್ಯಾನರ್ ಆ್ಯಂಡ್ ಆಲ್ಸೋ ಪ್ರೊವೈಡ್ಸ್ ಪ್ರೈವಸಿ ಪ್ರೈವಸಿ ಮತ್ತೆ ವೆಲ್ ಮ್ಯಾನರ್ ಎರಡನ್ನೂ ಕೂಡ ಇದು ಕೊಡುತ್ತೆ ಏ ಹೇಗಾಗತ್ತಪ್ಪ ಅದಕ್ಕೊಂದು ಉದಾಹರಣೆಯನ್ನು ಕೊಡ್ತಾರೆ ಏನು ಹೋಟೆಲ್ಗಳಲ್ಲಿ ಈಗ ಮೊಬೈಲ್ ಫೋನ್ಗಳನ್ನು ಬಳಸ್ತೇವೆ ಇವರು ಎಪ್ಪತ್ತರ ದಶಕದ ಬಗ್ಗೆ ಇವರು ಮಾತಾಡ್ತಾ ಇರೋದ್ರಿಂದ ಅಲ್ಲಿ ಹೋಟೆಲ್ಗಳಲ್ಲಿ ಸಣ್ಣ ಸಣ್ಣ ಫೋನುಗಳನ್ನು ಕೆಂಪು ಬಣ್ಣದ ಲ್ಯಾಂಡ್ಲೈನ್ ಅಂತ ನೀವು ಹೇಳ್ತಿರಲ್ಲ ಆ ಫೋನುಗಳನ್ನು ಇಟ್ಟಿರ್ತಾ ಇದ್ದರು ಆ ಫೋನ್ ಇಟ್ಟಂಥ ಒಂದು ಸಣ್ಣ ಜಾಗ ಒಂದು ಟೇಬಲಿನ ಮೇಲೆ ಇರ್ತಾ ಇತ್ತು ಅಲ್ಲಿ ಯಾರಾದರೂ ಒಬ್ಬರು ಮಾತಾಡ್ತಾ ಇದ್ದರೆ ಅವರ ಪಕ್ಕದಲ್ಲೇ ಜನ ಇದ್ದರೂ ಸಹ ಅವರದನ್ನು ಕಿವಿಗೆ ಹಾಕ್ಕೊಳ್ಳೋದಿಲ್ಲ ಅದಕ್ಕೆ ಏನು ಹೇಳ್ತಾರೆ ಯು ಕಂಡಕ್ಟ್ ಯುವರ್ ಮೋಸ್ಟ್ ಕಾನ್ಫಿಡೆನ್ಷಿಯಲ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಯುವರ್ ಇಂಟಿಮೇಟ್ ಲವ್ ಕ್ವಾರಲ್ಸ್ ಇನ್ ಪಬ್ಲಿಕ್ ಯಟ್ ಇನ್ ಪರ್ಫೆಕ್ಟ್ ಪ್ರೈವಸಿ ನೀವು ಒಂದು ಸಣ್ಣ ಗೂಡಿನ ಮೇಲೆ ಒಂದು ಸಣ್ಣ ಟೇಬಲಿನ ಮೇಲೆ ಆ ಲ್ಯಾಂಡ್ಲೈನ್ ಫೋನನ್ನು ಇಟ್ಟಿರ್ತಾರೆ ಸೊ ನೀವು ಮಾತಾಡ್ತೀರಿ ಪಕ್ಕದಲ್ಲೇ ಒಬ್ಬ ವ್ಯಕ್ತಿ ಇರ್ತಾನೆ ಇಲ್ಲೊಬ್ಬ ವ್ಯಕ್ತಿ ಇಲ್ಲೊಬ್ಬ ವ್ಯಕ್ತಿ ಇರ್ತಾನೆ ಆದರೆ ಆತ ನೀವು ಮಾತನಾಡುವುದರ ಕಡೆಗೆ ಗಮನವನ್ನು ಕೊಡುವುದಿಲ್ಲ ಹೀಗೆ ಜಾಪನೀಸ್ ತಮ್ಮ ಭೌಗೋಳಿಕ ಮಿತಿಯನ್ನು ದಾಟ್ಲಿಕ್ಕೋಸ್ಕರ ಮತ್ತೆ ಇನ್ನೊಬ್ಬರ ಖಾಸಗಿ ಬದುಕಿನಲ್ಲಿ ತಲೆ ಹಾಕಬಾರ್ದು ನಿಮಗೆ ಹುಚ್ಚಿಡಿಯುತ್ತೆ ಎಷ್ಟು ಜನರ ಬಗ್ಗೆ ನೀವು ತಿಳ್ಕೊಳ್ತೀರಿ ಒಬ್ಬ ಸ್ನೇಹಿತ ಇನ್ನೊಬ್ಬ ಸ್ನೇಹಿತೆ ನಿಮ್ಮ ಹತ್ತಿರದ ಪರಿಚಿತರು ಅಥವಾ ಸಂಬಂಧಿಕರ ಖಾಸಗಿ ಬದುಕಿನ ಬಗ್ಗೆ ಸ್ವಲ್ಪ ಮಾಹಿತಿ ಇದ್ದರೆ ಓಕೆ ಊರ್ನವ್ರ್ದೆಲ್ಲ ಖಾಸಗಿ ಬದುಕನ್ನು ನೀವೇನಾದರೂ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರೆ ನಿಮಗೆ ತಲೆ ಬಿಸಿ ಆಗಲಿಕ್ಕೆ ಶುರುವಾಗುತ್ತೆ ಹಾಗಾಗಿ ಒಂದು ಹಂತದ ಮೇಲೆ ಒಂದು ಹಂತದ ನಂತರ ಇನ್ನೊಬ್ಬರ ಬದುಕಿನ ವಿವರ ನಮಗೆ ಬೇಕಿಲ್ಲ ಅನಗತ್ಯ ಆವಾಗ ನಾವು ಮಾಡುವ ಕೆಲಸ ಹಾಳಾಗತ್ತೆ ವಿ ಲೂಸ್ ಅವರ್ ಫೋಕಸ್ ಸೊ ವಾಟ್ ಜಾಪನೀಸ್ ಹ್ಯಾವ್ ಡನ್ ಇನ್ ಆರ್ಡರ್ ಟು ಓವರ್ ಕ್ರಮ್ ದೇರ್ ಓವರ್ ಕ್ರೌಡೆಡ್ ಫಿಸಿಕಲ್ ಲೈಫ್ ಜೋಗ್ರಫಿಕಲ್ ಲಿಮಿಟೇಷನ್ ದೆ ಹ್ಯಾವ್ ಡೆವಲಪ್ಡ್ ಕರ್ಟಸಿ ಆ್ಯಸ್ ಎನ್ ಎಕ್ಸ್ಪ್ರೆಷನ್ ಆಫ್ ಅಶ್ಯೂರಿಂಗ್ ಪ್ರೈವಸಿ ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಭಾಳ ಇಕ್ಕಟ್ಟಾದಂಥ ಪ್ರದೇಶದಲ್ಲಿ ಜನದಟ್ಟಣೆ ಹೆಚ್ಚಿರುವ ಜಾಪನೀಸ್ನರ ಬದುಕಿನಲ್ಲಿ ಅವರು ಖಾಸಗಿತನವನ್ನು ಎನ್ಶೂರ್ ಮಾಡಲಿಕ್ಕೋಸ್ಕರ ಅವರು ಏನು ದಾರಿಯನ್ನು ಆಯ್ಕೆ ಮಾಡಿಕೊಂಡಿದ್ದಾರಪ್ಪ ಅಂತ ಹೇಳಿದರೆ ಸೌಜನ್ಯದ ವರ್ತನೆಯನ್ನು ತೋರ್ತಾರೆ ಪಕ್ಕದವರ ವಿಷಯವನ್ನು ಅವರು ತಲೆ ಕೆಡಿಸ್ಕೊಳ್ಳೋದಿಲ್ಲ ಸೊ ಇಲ್ಲಿ ನಾನು ನಿಮಗೆ ಹೇಳಿದ ಕಲ್ಚರಲ್ ಸ್ಟಡಿ ಭಾಗನ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಲೇಖಕ ಏನನ್ನು ಅಬ್ಸರ್ವ್ ಮಾಡ್ತಾ ಇದ್ದಾನೆ ಜಾಪನೀಸ್ ಜನರ ಲೈಫನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾನೆ ಅವರ ಕಲ್ಚರ್ ವೇ ಆಫ್ ಲೈಫ್ ಹೇಗಿದೆ ಅಂತ ಹೇಳಿ ಈಸ್ ಟ್ರಾಯಿಂಗ್ ಟು ಅಂಡರ್ಸ್ಟ್ಯಾಂಡ್ ಅದನ್ನು ಈ ಪಾಠದಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ ಆ ಬದುಕನ್ನು ಡಾಕ್ಯುಮೆಂಟ್ ಮಾಡ್ತಾ ಇದ್ದಾರೆ ಹೀಗೆ ಬದುಕನ್ನು ಅಧ್ಯಯನ ಮಾಡುವುದನ್ನು ನಾವೇನಂತ ಕರಿತೀವಿ ಕಲ್ಚರಲ್ ಸ್ಟಡೀಸ್ ಅಂತ ಹೇಳ್ತೀವಿ ಕಲ್ಚರಲ್ ಸ್ಟಡೀಸ್ ಅಂತ ಹೇಳಿದಾಗ ಅದು ಸೋಷಿಯಾಲಜಿಯನ್ನು ಓದ್ತಿರುವ ಮಕ್ಕಳಿಗೆ ಸ್ವಲ್ಪ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತದೆ ಆದರೆ ಮುಂದೆ ನೀವು ಪದವಿ ಹಂತಕ್ಕೆ ಹೋದಾಗ ನಿಮಗೆ ಅರ್ಥ ಆಗುತ್ತೆ ಸೊ ಕಲ್ಚರಲ್ ಸ್ಟಡೀಸ್ ಅನ್ನೋದು ಸೋಷಿಯಾಲಜಿಯ ಭಾಗವೂ ಆಗುತ್ತೆ ನೀವು ಹ್ಯುಮ್ಯಾನಿಟೀಸಲ್ಲಿ ಸೋಷಿಯಾಲಜಿ ಪೊಲಿಟಿಕಲ್ ಸೈನ್ಸ್ ಏನೆಲ್ಲ ತೊಗೊಳ್ತೀರಿ ಅದೆಲ್ಲವೂ ಮನುಷ್ಯನ ಬದುಕನ್ನು ಎಲ್ಲ ದೃಷ್ಟಿಯಿಂದ ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ನಾವೇನಂತ ಕರಿತೇವೆ ಕಲ್ಚರಲ್ ಸ್ಟಡೀಸ್ ಅಂತ ಹೇಳಿ ಹೇಳ್ತೇವೆ ಸೊ ಇಲ್ಲಿ ಪ್ರೈವಸಿಯ ಅವಕಾಶ ಇಲ್ಲದೆ ಇರೋದ್ರಿಂದ ಜಾಪನೀಸ್ ಏನು ಮಾಡಿಕೊಂಡಿದ್ದಾರೆ ಅದನ್ನು ತಮ್ಮ ವರ್ತನೆಯ ಮೂಲಕ ಎನ್ಶೋರ್ ಮಾಡಿಕೊಂಡಿದ್ದಾರೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಸೊ ಕರ್ಟಸಿ ಹ್ಯಾಸ್ ಡಬಲ್ ಫಂಕ್ಷನ್ ಒನ್ ದೆನ್ ಪಾಠ ಹಾಗೆ ಮುಂದೆ ಹೋಗುತ್ತೆ ಯು ವಿಲ್ ಆಫ್ಕೋರ್ಸ್ ಇಮಿಡಿಯೇಟ್ಲಿ ನೋಟಿಸ್ ದರ್ ಮ್ಯಾನಿಯ ಫಾರ್ ಬೌವಿಂಗ್ ಸೊ ಇಲ್ಲಿ ಎರಡು ಪದ ಇದೆ ಮ್ಯಾನಿಯ ಮ್ಯಾನಿಯ ಫಾರ್ ಅಲ್ಲಿ ಬೋವಿಂಗ್ ಸೊ ಈ ಬೋವಿಂಗ್ ಅಂದರೆ ಏನು ಬೋವಿಂಗ್ ಅಂತ ಹೇಳಿದ್ರೆ ನೋಡಿ ಹೀಗೆ ಬಾಗಿ ಹೊಂದಿಸುವುದು ಬೋ ಬಾಗುವುದು ಸೊ ಜಪಾನ್ ದೇಶದಲ್ಲಿ ಒಬ್ಬರು ಮತ್ತೊಬ್ಬರನ್ನ ಭೇಟಿಯಾದಾಗ ಆ ಭೇಟಿಯನ್ನು ಗುರುತಿಸ್ಲಿಕ್ಕೋಸ್ಕರ ವಿಶ್ ಮಾಡಲಿಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ ಹೀಗೆ ಬಾಗಿ ಹೊಂದಿಸ್ತಾರೆ ಸೊ ಒಂದೊಂದು ಸಮಾಜದಲ್ಲಿ ಒಂದೊಂದು ಸಮುದಾಯದಲ್ಲಿ ಒಂದೊಂದು ವಿಧಾನ ಇರುತ್ತೆ ಸೊ ಹೀಗೆ ನಮಸ್ಕಾರ ಮಾಡೋದಿರಬಹುದು ಅಥವಾ ಶೇಕ್ ಹ್ಯಾಂಡ್ಸನ್ನು ಕೊಡೋದಿರ್ಬೋದು ಹಾಂ ಈಗಂತೂ ಕೋವಿಡ್ ಹತ್ತೊಂಬತ್ತರ ಕಾರಣದಿಂದ ಯಾರು ಶೇಕ್ ಹ್ಯಾಂಡ್ಸನ್ನು ಕೊಡಬಾರ್ದು ಸೊ ನಮಸ್ಕಾರ ಮಾಡಿ ಅಂತ ಹೇಳ್ತಾರೆ ಅಥವಾ ಹೀಗೆ ನೀವು ಇನ್ನೊಬ್ಬರನ್ನು ಮುಷ್ಟಿಯ ಮೂಲಕ ಟಚ್ ಮಾಡಿ ಅಥವಾ ಹೀಗೆ ಟಚ್ ಮಾಡಿ ಅಂತ ಹೇಳ್ತಾರೆ ಸೊ ಈ ಎಲ್ಲ ವಿಧಾನಗಳಲ್ಲೂ ಏನಂದರೆ ಒಬ್ಬ ವ್ಯಕ್ತಿಯನ್ನು ನೀವು ಭೇಟಿಯಾದಾಗ ಆ ಭೇಟಿಯನ್ನು ಗುರುತಿಸುವ ಒಂದು ಕ್ರಮ ಒಂದು ವಿಧಾನ ಕಲ್ಚರ್ ಅಂತ ಹೇಳಿದ್ರೆ ಹೀಗೆ ನೀವು ಶೇಕ್ ಹ್ಯಾಂಡ್ಸನ್ನು ಕೊಡ್ತಿರೋ ನಮಸ್ಕಾರ ಅಂತ ಹೇಳ್ತಿರೋ ಅಥವಾ ಹೀಗೆ ಬಾಗಿ ಹೊಂದಿಸ್ತಿರೋ ದೀಸ್ ಆರ್ ಆಲ್ ಕಲ್ಚರಲ್ ಎಕ್ಸ್ಪ್ರೆಷನ್ಸ್ ಸೊ ಮ್ಯಾನಿಯಾ ಅಂತ ಕರೀತಾರೆ ಸೊ ಇಲ್ಲಿ ಭಾಳ ಮುಖ್ಯ ಈ ಪದವನ್ನು ನೀವು ಅರ್ಥ ಮಾಡ್ಕೊಳ್ಳಿ ಮ್ಯಾನಿಯಾ ಮ್ಯಾನಿಯಾ ಅಂತ ಹೇಳಿದ್ರೆ ಹುಚ್ಚು ಹುಚ್ಚು ನೋಡಿ ಕಲ್ಚರಲ್ ಸ್ಟಡೀಸ್ ಅಂತ ನಿಮ್ಗೆ ಆರಂಭದಲ್ಲಿ ಹೇಳಿದ್ನಲ್ಲ ಈ ಪದ ಭಾಳ ಮುಖ್ಯ ಆಗತ್ತೆ ನೀವು ಜಪಾನಿನ ಸಮಾಜದ ಭಾಗವಾಗಿದ್ದರೆ ಈ ಬೋವಿಂಗ್ ಅನ್ನೋದನ್ನು ಹುಚ್ಚು ಅಂತ ಹೇಳೋದಿಲ್ಲ ನೀವೇನಂತ ಹೇಳ್ತೀರಿ ಗೌರವಯುತವಾದಂತಹ ವರ್ತನೆ ಗಮನಾರ್ಹವಾದದ್ದು ಮುಖ್ಯವಾದದ್ದು ಅನ್ನೋ ಪದವನ್ನು ಬಳಸ್ಕೊಳ್ತೀರಿ ಸೊ ಮ್ಯಾನಿಯಾ ಅಂತ ಹೇಳಿದಾಗ ಅಲ್ಲೇನಾಗತ್ತೆ ನೆಗೆಟಿವ್ ಆಗತ್ತೆ ಸುಮ್ಮನೆ ಇದು ನಿಮ್ಮ ಗಮನಕ್ಕೋಸ್ಕರ ಇದನ್ನು ಅರ್ಥ ಮಾಡ್ಕೊಳ್ಳಿ ಸೊ ಒಂದು ಸಂಸ್ಕೃತಿಯನ್ನು ಮತ್ತೊಂದು ಸಂಸ್ಕೃತಿಯ ವ್ಯಕ್ತಿ ಹೇಗೆ ನೋಡ್ತಾನೆ ನಮಗೆ ಸರಿ ಅಂತ ಅನಿಸಿದ್ದು ಒಬ್ಬ ವ್ಯಕ್ತಿಗದು ಏನಾಗ್ಬೋದು ಹುಚ್ಚು ಅಂತ ಅನ್ನಿಸಿರಬಹುದು ಆದರೆ ಇದನ್ನು ಅವರು ಸ್ವಲ್ಪ in the everybody keeps bowing to everybody else with the ceremonious solemnity of a courier. courtier, sorry, of a courtier, yet with a great deal of natural and inimitable grace. bowing is neither less nor more silly than shaking hands or kissing the cheek, but it is quainter. ಮೋರ್ ಫಾರ್ಮಲ್ ಮೋರ್ ಓರಿಯೆಂಟಲ್ ಆ್ಯಂಡ್ ಇಟ್ ಈಸ್ ಆಲ್ಸೋ ಇನ್ಫೆಕ್ಷಿಯಸ್ ನೋಡಿ ಈ ಲೇಖಕರು ಮ್ಯಾನಿಯಾ ಅಂತ ಕರೆದ್ರೂ ಕೂಡ ಅದನ್ನು ಅವರು ನಿರಾಕರಿಸ್ತಾ ಇಲ್ಲ ಏನು ಹೇಳ್ತಾರಪ್ಪ ಅಂತ ಹೇಳಿದ್ರೆ ಬೋವಿಂಗ್ ಅನ್ನೋದು ಬೇರೆ ಸಮಾಜದಲ್ಲಿ ಹ್ಯಾಂಡ್ ಶೇಕ್ ಮಾಡೋದಿರುತ್ತಲ್ಲ ಶೇಕಿಂಗ್ ಹ್ಯಾಂಡ್ಸ್ ಅಥವಾ ಕಿಸ್ಸಿಂಗ್ ಆನ್ ದಿ ಚೀಕ್ಸ್ ಕೆನ್ನೆಗೊಂದು ಮುತ್ತನ್ನು ಕೊಡುವಂಥದ್ದು ಇವುಗಳ ರೀತಿಯೇ ಅದು ಒಂದು ಕೂಡ ಒಂದು ಎಕ್ಸ್ಪ್ರೆಷನ್ ಒಂದು ವಿಧಾನ ಅದಕ್ಕಿಂತ ಜಾಸ್ತಿನೂ ಅಲ್ಲ ಕಡಿಮೆನೂ ಅಲ್ಲ ಅಂದರೆ ಇಟ್ ಅಪಿಯರ್ಸ್ ಕ್ವೇಂಚರ್ ಅಂತ ಹೇಳ್ತಾರೆ ಸ್ವಲ್ಪ ವಿಚಿತ್ರ ಅಂತ ಅನಿಸುತ್ತೆ ಅಂತ ಹೇಳ್ತಾರೆ ಯಾಕಂದರೆ ಅವರು ಯುರೋಪಿಯನ್ ಅವರು ಸೊ ಆಫ್ಟರ್ ಎ ಫ್ಯೂ ಅವರ್ಸ್ ಯು ಸ್ಟಾರ್ಟ್ ಬೋವಿಂಗ್ ಯುವರ್ ಸೆಲ್ಫ್ ನಾನು ಇಡೀ ಪಾಠವನ್ನು ಓದ್ತಾ ಇಲ್ಲ ನಿಮಗೆ ಮುಖ್ಯವಾದಂಥ ಭಾಗಗಳನ್ನು ಇಲ್ಲಿ ನಾನು ನಿಮಗೆ ವಿವರಿಸ್ಕೊಳ್ತಾ ಹೋಗ್ತಾ ಇದ್ದೇನೆ ಸೊ ನಿಮ್ಗಲ್ಲಿ ಏನಾಗತ್ತಪ್ಪ ಅಂತ ಹೇಳಿದ್ರೆ ಎಲ್ಲರೂ ಎಲ್ಲರಿಗೆ ಬಾಗಿ ವಂದಿಸ್ತಾರೆ ಆದರೆ ಲೇಖಕರು ಮತ್ತೊಂದು ಅಂಶವನ್ನು ಗಮನಿಸ್ತಾರೆ ಎಲ್ಲರೂ ಎಲ್ಲರಿಗೂ ಬೌ ಮಾಡಿದ್ರು ಯಾರು ಯಾರಿಗೆ ಮೊದಲು ಬಾಗಿ ಹೊಂದಿಸಬೇಕು ಅನ್ನುವುದಕ್ಕೆ ಸಾಕಷ್ಟು ಸಾಮಾಜಿಕ ರೀತಿ ನೀತಿಗಳಿದಾವೆ ಅನ್ನೋದನ್ನು ಅವರು ಗಮನಿಸ್ತಾರೆ ನೋಡಿ ನೀವು ಒಂದು ಸಂಸ್ಕೃತಿಗೆ ಹೊರಗಡೆಯಿಂದ ಹೋದಾಗ ದಟ್ ಈಸ್ ಯುವರ್ ಅಡ್ವಾಂಟೇಜ್ ಯು ವಿಲ್ ನೋ

ಸಮನ್ ಇಸ್ ಆನ್ ಟಾಪ್ ಸಮನ್ ಈಸ್ ಆನ್ ಬಾಟಮ್ ಸಮನ್ ಈಸ್ ಹಿಯರ್ ಸಮನ್ ಈಸ್ ದೇರ್ ದಿಸ್ ಹೈಯರ್ ಆರ್ಕಿ ಕನ್ನಡದಲ್ಲಿ ಶ್ರೇಣೀಕೃತ ಅಂತ ಹೇಳ್ತೀವಿ ಸೊ ಒಬ್ಬರು ಉತ್ತಮ ಸ್ಥಿತಿ ಮೇಲ್ಮಟ್ಟದಲ್ಲಿದ್ದಾರೆ ಇನ್ನೊಬ್ಬರು ಮಧ್ಯಮ ಸ್ಥಿತಿ ಇನ್ನೊಬ್ಬರು ಕೆಳ ಸ್ಥಿತಿಯಲ್ಲಿರ್ತಾರೆ ಯಾರು ಯಾರಿಗೆ ಹೇಗೆ ಹೊಂದಿಸಬೇಕು ಎಷ್ಟೊತ್ತು ವಂದಿಸಬೇಕು ಯಾರು ಮೊದಲು ಬಾಗಬೇಕು ಯಾರು ಮೊದಲು ಬಾಗುವಿಕೆಯಿಂದ ಹೀಗೆ ನಿಲ್ಲಬೇಕು ಇದೆಲ್ಲದಕ್ಕೂ ಕೂಡ ರೀತಿ ನೀತಿಗಳು ಇದಾವೆ ನಮ್ಮ ಸಮಾಜದಲ್ಲೂ ಹಾಗೆ ಇದೆ ಅಲ್ಲ ಯಾರು ಯಾರಿಗೆ ನಮಸ್ಕರಿಸಬೇಕು ಕಾಲನ್ನು ಮುಟ್ಟಿ ನಮಸ್ಕರಿಸಬೇಕಾದ್ರೆ ಹೇಗೆ ನಮಸ್ಕರಿಸಬೇಕು ಹಾಗೆ ನೀವು ದೇವರ ಸ್ಥಾನಕ್ಕೆ ಹೋದಾಗ ದೈವಸ್ಥಾನಕ್ಕೆ ಹೋದಾಗ ಅಲ್ಲಿ ನೀವು ನಮಸ್ಕಾರವನ್ನು ಹೇಗೆ ಹಾಕಬೇಕು ಹಿರಿಯರನ್ನು ಕಂಡಾಗ ಹೇಗೆ ನೀವು ವಂದಿಸಬೇಕು ಹೀಗೆ ರೀತಿ ನೀತಿಗಳಿರುತ್ತಲ್ಲ ಮನೆಯಲ್ಲಿ ಹಿರಿಯರು ನಿಮಗೆ ಹೇಳ್ಕೊಡ್ತಾರೆ ಇದು ಸರಿ ಇದು ತಪ್ಪು ಅಂತ ಹೇಳಿ ಹಾಗೆ ಜಪಾನ್ ದೇಶದಲ್ಲೂ ಕೂಡ ಬಾಗಿ ಹೊಂದಿಸುವ ಬೌವಿಂಗ್ಗೆ ಸಂಬಂಧಪಟ್ಟ ಹಾಗೆ ಸಂಕೀರ್ಣವಾದಂಥ ವ್ಯವಸ್ಥೆ ಇರುತ್ತೆ ಹೇಗೆ ಇಫ್ ಟು ಜಾಪನೀಸ್ ಬಾವ್ ನೈದರ್ ಈಸ್ ಟು ಸ್ಟ್ರೈಟ್ನಪ್ ಬಿಫೋರ್ ದಿ ಅದರ್ ಸ್ಟ್ಯಾಂಡ್ಸ್ ಎರೆಕ್ಟ್ ಇನ್ ಫ್ರಂಟ್ ಆಫ್ ಹಿಮ್ ಅ ಲಿಟಲ್ ಕಾಂಪ್ಲಿಕೇಟೆಡ್ ಟು ವಾಸ್ they manage it without difficulty and even the smallest difference in rank standing age social position will be subtly reflected in the sp split second one man's bow is shorter than another's nodi yaru modalu mata yaru modalu second in a split of a second ಆ ವ್ಯಕ್ತಿಗಳ ನಡುವೆ ಇರುವ ಸಾಮಾಜಿಕ ಸ್ಥಾನಮಾನ ಸಾಮಾಜಿಕ ಅಂತರ ಅಧಿಕಾರದ ವ್ಯತ್ಯಾಸಗಳು ಗೊತ್ತಾಗ್ಬಿಡುತ್ತೆ ಹೊರಗಿನಿಂದ ಹೋದ ವ್ಯಕ್ತಿಗೆ ಅದು ಅರ್ಥ ಆಗಲಿಕ್ಕೆ ಕಷ್ಟ ಆಗತ್ತೆ ಲೇಖಕರು ಅದನ್ನು ಗುರುತಿಸ್ತಾ ಇದ್ದಾರೆ ಆ್ಯಂಡ್ ಸೆಕೆಂಡ್ ಥಿಂಗ್ ಕೆಲವು ವಿಚಾರಗಳಲ್ಲಿ ಇದು ಸ್ಪಷ್ಟವಾಗಿರುತ್ತೆ ಹೇಗೆ ಒಂದು ಫ್ಯಾಮಿಲಿಯ ವಿಚಾರಕ್ಕೆ ನೀವು ಬಂದಾಗ ಕುಟುಂಬಕ್ಕೆ ಬಂದಾಗ ನೋಡಿ ದ ವೈಫ್ ಬೋಸ್ ಟು ಹರ್ ಹಸ್ಬೆಂಡ್ ಪತ್ನಿ ತನ್ನ ಪತಿಗೆ ಬಾಗಿ ವಂದಿಸಬೇಕು ದ ಚೈಲ್ಡ್ ಬೋಸ್ ಟು ಇಟ್ಸ್ ಫಾದರ್ ಮಗು ತಂದೆಗೆ ಬಾಗಿ ಬಾಗಿವಂದಿಸುತ್ತೆ ಯಂಗರ್ ಬ್ರದರ್ಸ್ ಟು ಎಲ್ಡರ್ ಬ್ರದರ್ಸ್ ದ ಸಿಸ್ಟರ್ ಬೌಸ್ ಟು ಆಲ್ ಬ್ರದರ್ಸ್ ಆಫ್ ವಾಟ್ ಎವರ್ ಏಜ್ ನೋಡಿ ಇಲ್ಲಿ ಸರಿ ತಪ್ಪು ಅನ್ನುವುದನ್ನು ನೀವು ತೀರ್ಮಾನಿಸುವುದಕ್ಕೆ ಮೊದಲು ಆ ಸಮಾಜದಲ್ಲಿರುವ ವರ್ತನೆಯನ್ನು ನೀವು ಗುರುತಿಸಬೇಕು ಸೊ ಒಂದು ಫ್ಯಾಮಿಲಿಯ ವಾತಾವರಣಕ್ಕೆ ಬಂದಾಗ ಇನ್ ಅ ಫ್ಯಾಮಿಲಿ ಸಿಚುವೇಶನ್ ಹಸ್ಬೆಂಡ್ಗೆ ವೈಫ್ ಬೋ ಮಾಡಬೇಕು ಮಗು ತಂದೆಗೆ ಬೋ ಮಾಡಬೇಕು ಸಹೋದರರು ಕಿರಿಯ ಸಹೋದರರು ಹಿರಿಯ ಸಹೋದರರಿಗೆ ಬಾಗಿ ವಂದಿಸಬೇಕು ಆದರೆ ಸಹೋದರಿಯ ವಿಚಾರಕ್ಕೆ ಬಂದಾಗ ಗಮನಿಸಿ ಸಿಸ್ಟರ್ ಶುಡ್ ಬೌ ಟು ಆಲ್ ಬ್ರದರ್ಸ್ ವೆದರ್ ಯಂಗರ್ ಆರ್ ಎಲ್ಡರ್ ದಟ್ ಈಸ್ ನೋಡಿ ಲೇಖಕರು ಅಲ್ಲಿ ಗುರುತಿಸಿದ್ದಾರೆ ಇದನ್ನೇ ಈ ಗುರುತಿಸುವುದನ್ನೇ ನಾವು ಕಲ್ಚರಲ್ ಸ್ಟಡೀಸ್ ದೃಷ್ಟಿಯಿಂದ ಮುಂದೆ ಅಧ್ಯಯನ ಮಾಡೋದು ಅಂತ ಹೇಳಿ ನಾನು ನಿಮಗೆ ಆಗ್ಲೇ ಹೇಳಿದ್ದು ಹೆಣ್ಣು ಮಕ್ಕಳು ಮಾತ್ರ ಮನೆಯಲ್ಲಿರುವ ತಮ್ಮನಿಗೂ ಅಣ್ಣನಿಗೂ ಸಮಾನವಾಗಿ ಬಾಗಿ ವಂದಿಸಬೇಕು ಆದರೆ ಗಂಡು ಮಕ್ಕಳ ವಿಚಾರಕ್ಕೆ ಬಂದ್ರೆ ತಮ್ಮ ಅಣ್ಣನಿಗೆ ಬಾಗಿ ವಂದಿಸಬೇಕು ಅಣ್ಣ ತಮ್ಮನಿಗೆ ವಂದಿಸೋದಿಲ್ಲ ಸೊ ಮೊದಲು ಬಾಗಿ ಬೋ ಮಾಡಬೇಕಾಗಿರೋದು ಯಾರು ಬ್ರದರ್ ಯಂಗರ್ ಬ್ರದರ್ ಟು ದಿ ಎಲ್ಡರ್ ಬ್ರದರ್ ಆದರೆ ಹೆಣ್ಣುಮಕ್ಕಳ ವಿಚಾರಕ್ಕೆ ಬಂದಾಗ ಆತ ತಮ್ಮ ಆಗಿರ್ಬೋದು ಅಣ್ಣ ಆಗಿರ್ಬೋದು ಈಕೆಯೇ ಮೊದಲು ಬಾಗಿ ವಂದಿಸಬೇಕು ಇದು ಅವರ ಜೀವನ ವಿಧಾನ ಕಲ್ಚರ್ ಸೊ ಹೀಗೆ ಜಪಾನ್ ದೇಶದ ಅಂಗಡಿಗಳಲ್ಲೂ ಕೂಡ ಬರುವಂತಹ ಗಿರಾಕಿಗಳನ್ನು ಸ್ವಾಗತಿಸಲಿಕ್ಕೆ ಬಾಗಿಲಲ್ಲಿ ಹೆಣ್ಮಕ್ಕಳನ್ನು ನಿಲ್ಲಿಸಿರ್ತಾರೆ ಅವರು ಬಂದವರಿಗೆ ಹೀಗೆ ಬಂದಂಥ ಕಸ್ಟಮರ್ಸ್ಗೆ ಹೀಗೆ ಬೌ ಮಾಡ್ತಾರೆ ಅಂತ ಹೇಳಿ ಹೇಳ್ತಾರೆ ನಂತರ ಲೇಖಕರು ಎರಡು ಮುಖ್ಯವಾದಂಥ ವಿಚಾರಗಳನ್ನು ಗುರುತಿಸ್ತಾರೆ ಒಂದು ಟೊಕಿಡೋ ಲೈನ್ ಬಿಟ್ವೀನ್ ಟೋಕಿಯೋ ಅಂಡ್ ವಸಾಕ ಟು ಕಂಡಕ್ಟರ್ಸ್ ಎಂಟರ್ ದ ಕ್ಯಾರಿಯೇಜ್ ಇನ್ ಅ ಸ್ಲೈಟ್ಲಿ ಥಿಯೋರಿಟಿಕಲ್ ಮ್ಯಾನರ್ ಸೊ ಅವರು ಹೇಳುವ ಒಂದು ಮುಖ್ಯವಾದಂತಹ ನೋಟಿಸ್ ಅಬ್ಸರ್ವೇಷನ್ ಏನಪ್ಪಾ ಅಂದರೆ ಒಂದು ಟೋಕಿಯೋ ಮತ್ತು ಒಸಾಕ್ ಅನ್ನುವ ಎರಡು ಊರುಗಳ ನಡುವೆ ಇರುವಂತಹ ರೈಲಿ ರೈಲಿನ ಬೋಗಿಗಳಿಗೆ ಅಲ್ಲಿ ಟಿಕೆಟ್ ಕೊಡುವಂಥವರು ಅಥವಾ ಟಿಕೆಟನ್ನು ಪರೀಕ್ಷಿಸುವಂಥವರು ಬಂದು ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ ಒಳಗಡೆ ಬಂದ ಮೇಲೆ ಎರಡೂ ಕಡೆಗೆ ತಿರುಗಿ ಹೀಗೆ ಬಾಗಿ ಹೊಂದಿಸ್ತಾರೆ ನೋಡಲಿಕ್ಕೆ ಭಾಳ ನಾಟಕೀಯವಾಗಿ ಕಾಣುತ್ತೆ ಅಂತ ಹೇಳ್ತಾರೆ ನನ್ನ ಅನದರ್ ಇನ್ಸಿಡೆಂಟ್ ಹಿ ಇಸ್ ಆಫ್ ಅ ಡೀರ್ ಹೂ ವಿಚ್ ಹಿ ಕೇಮ್ ಅಕ್ರಾಸ್ ಇನ್ ಎ ಪ್ಲೇಸ್ ಕಾಲ್ಡ್ ನಾರ ನಾರ ಅನ್ನುವ ಒಂದು ಊರಿನಲ್ಲಿ ಒಂದು ಝೂನಲ್ಲಿ ಅವರು ಏನು ಝೂ ಪ್ರಾಣಿ ಸಂಗ್ರಹಾಲಯದಲ್ಲಿ ಒಂದು ಜಿಂಕೆಯನ್ನು ನೋಡ್ತಾರೆ ಆ ಜಿಂಕೆಗಳಿಗೆ ಅಲ್ಲಿರುವಂಥವರು ಆಹಾರದ ಪೊಟ್ಟಣಗಳನ್ನು ಕೊಡ್ತಾ ಇರ್ತಾರೆ ಇವರು ಹೀಗೆ ಒಮ್ಮೆ ಆ ಜಿಂಕೆಯನ್ನು ನೋಡಲಿಕ್ಕೆ ಅಂತೇಳಿ ಅಲ್ಲಿ ಹೋದಾಗ ಆ ಜಿಂಕೆ ಕೂಡ ಇವರ ಹತ್ರ ಆಹಾರವನ್ನು ಇಸ್ಕೊಳ್ಳೋಕೆ ಮುನ್ನ ತನ್ನ ಕಾಲುಗಳನ್ನು ಚಾಚಿ ಹೀಗೆ ಬಾಗಿ ಹೊಂದಿಸಿದ ಹಾಗೆ ಕಾಣುತ್ತೆ ಅಂದರೆ ಜಿಂಕೆಯೂ ಸಹ ಜಾಪನೀಸರು ಬಾಗಿ ವಂದಿಸುವ ಅಭ್ಯಾಸವನ್ನು ಇಟ್ಕೊಂಡಿದ್ದಾರಲ್ಲ ಅದನ್ನೇ ಆರಂಭದಲ್ಲಿ ಮ್ಯಾನಿಯಾ ಫಾರ್ ಬೋವಿಂಗ್ ಅಂತ ಹೇಳಿ ಹೇಳ್ತಾರೆ ನೋಡಿ ಆ ಜಿಂಕೆನೂ ಕೂಡ ಹಾಗೆ ಹೊಂದಿಸ್ತು ಅಂತ ಹೇಳ್ತಾರೆ ಇದ್ರ ಮೇಲೆ ನಿಮಗೊಂದು ಪ್ರಶ್ನೆ ಕೂಡ ಒಂದು ಮಾರ್ಕಿನ ಪ್ರಶ್ನೆ ಬರುತ್ತೆ ಸೊ ನೆನ್ಪಿಟ್ಕೊಳ್ಳಿ ನಾರಾ ಭಾಗದ ಜಿಂಕೆ ಬೋವ್ ಮಾಡ್ತು ಡೀರ್ ಬೋವ್ ಮಾಡುತ್ತೆ ಹಾಗೆ ಫ್ಯಾಮಿಲಿ ಕುಟುಂಬದ ವ್ಯವಸ್ಥೆಯಲ್ಲಿ ಹೂ ಶುಡ್ ಬೋ ಟು ಹೋಮ್ ಅದಕ್ಕೆ ನಿಯಮಗಳಿದ್ದಾವೆ ದೆನ್ ಇಂಟ್ರೆಸ್ಟಿಂಗ್ ಅಂಶವೊಂದನ್ನು ಪೇಜ್ ನಂಬರ್ ನೈಂಟಿ ನೈನ್ನಲ್ಲಿ ಲೇಖಕರು ಗುರುತಿಸ್ತಾರೆ ಏನದು ಏನದು ಅಂತ ಹೇಳಿದ್ರೆ ಯು ಕ್ಯಾನ್ ಆಫನ್ ಸಿ ಪೀಪಲ್ ಬೋವಿಂಗ್ ಟು ಈಚ್ ಅದರ್ ವಿತ್ ಸೆರೆಮೋನಿಯಸ್ ಸೆರೆನಿಟಿ ಅಟ್ ಬಸ್ ಸ್ಟಾಪ್ಸ್ ಬಸ್ಗಳಿಗಾಗಿ ಕಾಯಬೇಕಾದ್ರೆ ಬಸ್ಸು ನಿಲ್ದಾಣಗಳಲ್ಲಿ ಬಸ್ ಸ್ಟಾಪ್ಗಳಲ್ಲಿ ಪರಿಚಿತರು ಬಂದಾಗ ಹೀಗೆ ಹೊಂದಿಸ್ತಾರೆ ಭಾಗ ಹೊಂದಿಸ್ತಾರೆ ಆದರೆ ಬಸ್ ಬಂತು ಅಂತ ಇಟ್ಕೊಳ್ಳಿ ಅವಾಗ ಏನು ಮಾಡ್ತಾರೆ ಆ್ಯಸ್ ಸೂನ್ ಆಸ್ ದ ಬಸ್ ಅರೈವ್ಸ್ ದ ಬೋವಿಂಗ್ ಜೆಂಟಲ್ಮೆನ್ ಆರ್ ಟ್ರಾನ್ಸ್ಫಾರ್ಮ್ಡ್ ಇನ್ ಟು ಸ್ಯಾವೇಜರ್ಸ್ ದೆ ಪುಷ್ ಈಚ್ ಅದರ್ ಸೈಡ್ ಟ್ರೆಡ್ ಆನ್ ಈಚ್ ಅದರ್ ಸ್ಟೋಸ್ ಆ್ಯಂಡ್ ಶೋದರ್ ಆಲ್ಬೌಸ್ ಇಂಟು ಈಚ್ ಅದರ್ ಸ್ಟಮಾಕ್ಸ್ ನೋಡಿ ಪರಿಚಿತ್ರ ಬಂದಾಗ ಬಸ್ ಸ್ಟಾಪಲ್ಲೂ ಕೂಡ ಹೀಗೆ ಬಾಗಿ ಹೊಂದಿಸುವವರು ಬಸ್ ಬಂತ ಸ್ಯಾವೇಜ್ಗಳಾಗ್ಬಿಡ್ತಾರೆ ಜೆಂಟ್ಲ್ಮನ್ ಸಭ್ಯಸ್ಥರಾಗಿದ್ದವ್ರು ಏನಾಗ್ತಾರೆ ಇಲ್ಲಿ ಸ್ಯಾವೇಜಸ್ ಸ್ಯಾವೇಜಸ್ ಅಂದರೆ ಪಶುಗಳ ರೀತಿ ರೀತಿಯಾಗಿಬಿಡ್ತಾರೆ ಸಂಸ್ಕೃತಿ ಇಲ್ಲದೆ ಇರೋರು ಆಗ್ಬಿಡ್ತಾರೆ ಒಳ್ಳೇದು ಇಲ್ಲದೆ ಆಗ್ತಾರೆ ಒಬ್ಬರ ಮೇಲೆ ಒಬ್ಬರು ಬಿದ್ದು ಎಳೆದಾಕಿ ಪಕ್ಕಕ್ಕೆ ಕೆಳದು ಹೀಗೆ ಅವರು ಹೊಟ್ಟೆಗೆ ಒಂದು ಏಟ್ ಕೊಟ್ಟು ಬಸ್ ತೊಳಕ್ಕೆ ನುಗ್ತಾರೆ ಇಂಟ್ರೆಸ್ಟಿಂಗ್ ಅಲ್ಲ ನೋಡಿ ಲೇಖಕರ ಗಮನಿಸುವಿಕೆಯನ್ನು ಅವರ ಅಬ್ಸರ್ವೇಷನನ್ನು ನೋಡಿ ಒಂದು ಕಡೆ ಪ್ರೈವಸಿಯನ್ನು ಹೇಗೆ ಎನ್ಶೂರ್ ಮಾಡಿದ್ರು ಅನ್ನೋದನ್ನು ಸೂಕ್ಷ್ಮವಾಗಿ ಗಮನಿಸ್ತಾರೆ ಇನ್ನೊಂದು ಕಡೆ ಆ ಹೊಂದಿಸುವ ವಿಧಾನ ಹೇಗಿದೆ ಅನ್ನೋದನ್ನು ಕೂಡ ಗಮನಿಸ್ತಾರೆ ಅದಕ್ಕೊಂದಷ್ಟು ಉದಾಹರಣೆಗಳನ್ನು ಕೊಡ್ತಾರೆ ಹಾಗೆ ಬಸ್ಸಿನ ಪ್ರವೇಶ ಮಾಡಬೇಕಾದ್ರೆ ಹೇಗೆ ಒಬ್ಬರ ಮೇಲೆ ಒಬ್ಬರು ಬಿದ್ದು ಹೋಗ್ತಾರೆ ಒರಟಾಗಿರ್ತಾರೆ ಅನ್ನೋದನ್ನು ಕೂಡ ಅವರು ಗಮನಿಸ್ತಾರೆ ಇದಾದ ಮೇಲೆ ಇನ್ನೊಂದು ಮುಖ್ಯವಾದ ವಿಷಯವನ್ನು ಜಾಪನೀಸ್ ವಿಚಾರದಲ್ಲಿ ಅವರು ಹೇಳ್ತಾರೆ ಈಟಿಂಗ್ ಸೂಪ್ ಈ ಸೂಪನ್ನು ಕುಡಿಯೋದ್ರ ಬಗ್ಗೆ ಹೇಳ್ತಾರೆ ಈಟಿಂಗ್ ಸೂಪ್ ಹ್ಯಾಸ್ ಮೋರ್ ಡೇಂಜರ್ಸ್ ದೆನ್ ಆಲ್ಮೋಸ್ಟ್ ಎನಿಥಿಂಗ್ ಎಲ್ಸ್ ಈ ಸೂಪ್ ಕುಡಿಯೋದಿದೆಯಲ್ಲಪ್ಪ ಅದರಲ್ಲಿ ಹೆಚ್ಚು ಅಪಾಯಗಳಿರುತ್ತೆ ಅಂತ ಹೇಳ್ತಾರೆ ವೆನ್ ಈಟಿಂಗ್ ಸೂಪ್ ಯು ಮಸ್ಟ್ ಮೇಕ್ ಅ ಫಿಯರ್ಫುಲ್ ನಾಯ್ಸ್ ಇಟ್ ಈಸ್ ಅ ಸೈನ್ ಆಫ್ ಅಪ್ರಿಸಿಯೇಷನ್ ನೀವು ಒಬ್ಬರ ಮನೆಗೆ ಹೋಗಿ ಸೂಪನ್ನು ಕುಡಿಬೇಕಾದ್ರೆ ನೀವೇನು ಮಾಡಬೇಕಂದ್ರೆ ಶಬ್ದ ಮಾಡಬೇಕಂತೆ ಅಂತ ಶಬ್ದ ಮಾಡಬೇಕು ನೀವು ಅಂತ ಶಬ್ದ ಮಾಡಿದ್ರೆ ಅಂಥ ಶಬ್ದ ಮಾಡಿದಷ್ಟು ಅದು ಟೇಸ್ಟಿಯಾಗಿದೆ ಅಂತ ನಾವೆಲ್ಲ ಸಣ್ಣವರಿದ್ದಾಗ ಕಾಫಿ ಕುಡಿಬೇಕಾದ್ರೆ ಅಥವಾ ಹಾಲನ್ನು ಕುಡಿಬೇಕಾದ್ರೆ ನಮ್ಮ ಮನೆಯಲ್ಲಿ ನಮ್ಮ ನನ್ನ ತಂದೆ ತಾಯಿ ಹೇಳ್ತಾಯಿದ್ರು ನನಗೊಬ್ಬ ಅಜ್ಜಿ ಇದ್ದರು ಅಜ್ಜಿ ಹೇಳ್ತಾಯಿದ್ರು ಇವನು ಕುಡಿದ್ರೆ ಪಕ್ಕದ ಮನೆಗೆ ಕೇಳಿಸುತ್ತೆ ಇವನು ಹಾಲು ಕುಡಿತಾ ಇದ್ದಾನೆ ಹೇಳಿ ಅಷ್ಟು ಶಬ್ದ ಮಾಡ್ತಾನೆ ಅಂತ ಸೊ ನನಗೆ ಸ್ವಲ್ಪ ಬುದ್ಧಿ ಬರೋದ್ರೊಳಗಡೆ ಕಾಫಿ ಅಥವಾ ಹಾಲನ್ನು ಕುಡಿಬೇಕಾದ್ರೆ ಪಕ್ಕದವ್ರಿಗೂ ಕೂಡ ಕೇಳಿಸ್ಬಾರ್ದು ನಾನು ಕಾಫಿ ಕುಡಿದೆ ಅಂತ ಹೇಳಿ ಅಂದರೆ ನೀಟಾಗಿ ಶಬ್ದ ಮಾಡದೆ ಕುಡಿಬೇಕು ಅನ್ನೋದನ್ನು ಅಭ್ಯಾಸ ಮಾಡಿಸಿದರು ಅದು ಸರಿ ಅಂತ ನಾನು ಕಲ್ತಿದ್ದೆ ಹಾಗೆ ಬಹುತೇಕ ಯುರೋಪಿಯನ್ನರು ಊಟ ಮಾಡಬೇಕಾದ್ರೆ ಕಾಫಿ ಅಥವಾ ಟೀ ಪಾನೀಯಗಳನ್ನು ಸೇವಿಸಬೇಕಾದ್ರೆ ಯಾವುದೇ ಶಬ್ದವನ್ನು ಮಾಡೋದಿಲ್ಲ ನಿಶಬ್ದವಾಗಿರಬೇಕು ಅಂಥವರಿಗೆ ಜಪಾನಲ್ಲಿ ಸೂಪ್ ಕುಡಿಬೇಕಾದ್ರೆ ಸ್ವರಂಥ ಶಬ್ದ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ಮುಜುಗರ ಆಗತ್ತೆ ಈಗ ನಿಮ್ಮ ಮನೆಗಳಲ್ಲೇ ಕೆಲವು ಮನೆಗಳಲ್ಲಿ ಒಂದು ಅಭ್ಯಾಸ ಇರುತ್ತೆ ಊಟ ಆದಮೇಲೆ ಏನು ತೇಗ ಬರುತ್ತಲ್ವಾ ಗಾಳಿ ಹೊರಗಡೆ ಅಂತ ನಾವೇನು ತೇಗ್ತೀವಿ ಬಹಳಷ್ಟು ಮನೆಗಳಲ್ಲಿ ಹಾಗೆ ಮಾಡಬಾರ್ದು ಅಂತಿರುತ್ತೆ ಇನ್ನು ಕೆಲವು ಮನೆಗಳಲ್ಲಿ ಏನು ಅಭ್ಯಾಸ ಇರುತ್ತೆ ಹಾಗೆ ತೇಗ್ ಬಂದರೆ ಊಟ ಸಮಾಧಾನ ಆಯಿತು ಅಂತ ಹೇಳಿ ಸೊ ಇದು ಮನೆಯಿಂದ ಮನೆಗೆ ಪ್ರದೇಶದಿಂದ ಪ್ರದೇಶಕ್ಕೆ ಸಂಸ್ಕೃತಿಯಿಂದ ಸಂಸ್ಕೃತಿಗೆ ದೇಶದಿಂದ ದೇಶಕ್ಕೆ ವಿಧಾನಗಳು ಬದಲಾಗತ್ತೆ ಸೊ ಇವರೇನು ಹೇಳ್ತಾರೆ ಲೇಖಕರ ಅಬ್ಸರ್ವೇಷನ್ ಏನಪ್ಪಾ ಅಂತ ಹೇಳಿದ್ರೆ ಏನು ಬೇಕಾದರೂ ಜಪಾನ್ನಲ್ಲಿ ಆಗತ್ತೆ ಆದರೆ ಸೂಪ್ ಕುಡಿಯೋದು ಮಾತ್ರ ಕಷ್ಟಪ್ಪ ಜೋರಾಗಿ ಶಬ್ದ ಮಾಡಬೇಕು ಅಂತ ಹೇಳ್ತಾರೆ ಇಫ್ ಯು ಡೋಂಟ್ ಯುವರ್ ಹೋಸ್ಟಸ್ ವಿಲ್ ಥಿಂಕ್ ವಾಟ್ ಆ್ಯನ್ ಇಲ್ ಮ್ಯಾನರ್ಡ್ ಲಾಫ್ಟ್ ನೀವು ಜೋರಾಗಿ ಶಬ್ದ ಮಾಡಲಿಲ್ಲ ಅಂದರೆ ಥರ ಇದ್ರ ಮನುಷ್ಯನಪ್ಪ ಇವನು ಅಂತ ಮನೆಯವರು ತಿಳ್ಕೊಳ್ತಾರೆ ಬಟ್ ಇಫ್ ಯು ಡೂ ನಿಮಗೆ ಆತಿಥ್ಯವನ್ನು ಕೊಟ್ಟಾಕೆ ಮನೆಯ ಮನೆಯಾಕೆ ಮನೆಯ ಒಡೆತಿ ನೀವು ಒಂದು ವೇಳೆ ಶಬ್ದ ಮಾಡಲಿಲ್ಲ ಅಂದರೆ ಏನು ಹೊರಟ ಸಂಸ್ಕೃತಿನೇ ಇಲ್ಲ ಮನುಷ್ಯತ್ವನೇ ಇಲ್ಲ ಇಲ್ ಮ್ಯಾನರ್ಡ್ ಒಳ್ಳೆ ವರ್ತನೆನೇ ಇಲ್ಲ ಅಂತ ಅಂದ್ಕೊಳ್ತಾಳೆ ಒಂದು ವೇಳೆ ನೀವು ಶಬ್ದ ಮಾಡಿದ್ರು ಅವಾಗ ಅಂದ್ಕೊಳ್ತಾಳೆ ನೋ ರೀಸನಬಲಿ ವೆಲ್ ಬ್ರಾಟ್ ಅಪ್ ಯುರೋಪಿಯನ್ ಮೇಕ್ಸ್ ಸಚ್ ಡಿಸ್ಗಸ್ಟಿಂಗ್ ನಾಯ್ಸಸ್ ವೆನ್ ಈಟಿಂಗ್ ಸೂಪ್ ಹಿ ಮಸ್ಟ್ ಬಿ ಇಲ್ ಮ್ಯಾನರ್ಡ್ ಲೌಟ್ ನೀವು ಒಂದು ವೇಳೆ ಏನೋ ಜಾಪನೀಸಲ್ಲಿ ಸ್ವರ ಶಬ್ದ ಮಾಡಬೇಕಪ್ಪ ಅಂತ ಅಂದ್ಕೊಂಡು ನೀವೇನಾದರೂ ಶಬ್ದ ಮಾಡಿದ್ರೆ ಮತ್ತೆ ಯಾಕೆ ಯೋಚನೆ ಮಾಡ್ತಾಳಂತೆ ಥೂ ಎಷ್ಟು ಕೆಟ್ಟದಾಗಿ ಶಬ್ದ ಮಾಡ್ತಾರೆ ಈ ಯುರೋಪಿಯನ್ನರಿಗೆ ಒಳ್ಳೆಯ ರೀತಿಯಲ್ಲಿ ಶಬ್ದ ಮಾಡುವ ರೀತಿನೇ ಗೊತ್ತಿಲ್ಲ ಇವರಿಗೆ ಅಂತ ಹೇಳ್ತಾರೆ ಅಂತ ಲೇಖಕರು ಹೇಳ್ತಾರೆ ಸೊ ದರ್ ಇಸ್ ಅನ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ಹೀ ಈಸ್ ನಾಟ್ ಜಡ್ಜಿಂಗ್ ದೆಮ್ ಅದು ಸರಿ ಮತ್ತೆ ತಪ್ಪು ಅಂತ ಲೇಖಕ ಹೇಳ್ತಾ ಇಲ್ಲ ಲೇಖಕ ಏನು ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ತಾನು ಗಮನಿಸಿದ ಜಾಪನೀಸ್ ಬದುಕು ಜಾಪನೀಸ್ ವೇ ಆಫ್ ಲೈಫ್ ಹೇಗಿದೆ That you should understand Alli, Adhana uh, underline Markli. Eating soup has more dangers than almost anything else. Please underline that word. Nantra. Now uh, the uh, lesson shifts to Brazil. So all this we discussed things related to Japan. ಜಪಾನ್ ದೇಶಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಾ ಬಂದ್ವಿ ನೌ ವಿರ್ ಪಾಸಿಂಗ್ ಟು ಬ್ರೆಜಿಲ್ ಬ್ರೆಜಿಲ್ನಲ್ಲಿ ಹೇಗಾಗತ್ತೆ ಬ್ರೆಜಿಲ್ನ ಬದುಕು ಹೇಗಿದೆ ಅಲ್ಲಿಯ ವಿಧಾನ ಹೇಗಿದೆ ಅನ್ನೋದನ್ನು ಲೇಖಕರು ಈ ಪಾಠದ ಕೊನೆಯ ಭಾಗದಲ್ಲಿ ನಮಗೆ ಪರಿಚಯ ಮಾಡಿಸ್ತಾರೆ ಇಲ್ಲಿ ಹೇಗಿದೆ ನೋ ಬಡಿ ಹರೀಸ್ ಇನ್ ಬ್ರೆಝಿಲ್ ಬ್ರೆಝಿಲ್ನಲ್ಲಿ ಮುಖ್ಯವಾಗಿ ಟ್ರಾಫಿಕ್ಕಿನ ಬಗ್ಗೆ ಇದರಲ್ಲಿ ಮಾತಾಡ್ತಾರೆ ಟ್ರಾಫಿಕ್ ಇನ್ ಪಣಸಲ್ ಈ ಬ್ರೆಝಿಲಿಯನ್ಸ್ ಇದ್ದಾರಲ್ಲ ಅಂದರೆ ಬ್ರೆಜಿಲ್ ದೇಶದ ನಿವಾಸಿಗಳು ಜಪಾನ್ ಜಾಪನೀಸ್ ಹಾಗೆ ಬ್ರೆಝಿಲ್ ಬ್ರೆಝಿಲಿಯನ್ಸ್ ನೋಬಡಿ ಈಸ್ ಇನ್ ಬ್ರೆಜಿಲ್ ಬ್ರೆಝಿಲ್ನವ್ರಿಗೆ ಅರ್ಜೆಂಟ್ ಅನ್ನೋದೇ ಇಲ್ಲ ಆತುರ ಅನ್ನೋದೇ ಇಲ್ಲ ಆರಾಮಾಗಿರ್ತಾರೆ ನಿಧಾನವಾಗಿ ಹೋಗ್ತಾರೆ ಇಟ್ ಡಸ್ ನಾಟ್ ರಿಯಲಿ ಮ್ಯಾಟರ್ ವೆದರ್ ಯು ರೀಚ್ ಯುವರ್ ಡೆಸ್ಟಿನೇಷನ್ ಆ್ಯಂಡ್ ಆರ್ ಟು ಸೂ ಡೇ ಲೇಟ್ ಆರ್ ನಾಟ್ ಎಟ್ ಆಲ್ ನೀವು ನಿಮ್ಮ ಸ್ನೇಹಿತರಿಗೆ ಹೇಳಿರ್ತೀರಿ ಅಂತ ಇಟ್ಕೊಳ್ಳಿಯಪ್ಪ ನಾನು ಬರ್ತೇನೆ ಇವತ್ತು ಅಂತ ನೀವೇನಾದರೂ ಒಬ್ಬ ಬ್ರೆಜಿಲಿಯನ್ನಾಗಿ ನೀವು ಹೇಳಿದರೆ ಅವನು ಬರಬಹುದು ಹತ್ತು ಗಂಟೆಗೆ ಬರ್ತೀನಿ ಅಂದರೆ ನಾಲ್ಕು ಗಂಟೆಗೆ ಬರಬಹುದು ಇವತ್ತು ಬರದೆ ನಾಳೆನೂ ಬರ್ಬೋದು ನಾಳೆನೂ ಬರದೇನೂ ಇರಬಹುದು ಆದರೆ ಒಬ್ಬ ಯುರೋಪಿಯನ್ ದೃಷ್ಟಿಯಿಂದ ನೋಡಿ ಯುರೋಪಿನವರು ಹೀಗೆ ಸುಮ್ಮನೆ ಮನೆ ಒಳಗಡೆಗೆ ಬರೋದಿಲ್ಲ ನನಗೊಬ್ಬರು ಪ್ರೊಫೆಸರ್ ಪರಿಚಯ ಇದ್ದರು ಅವರು ನೆದರ್ಲ್ಯಾಂಡ್ಸ್ ದೇಶದವರು ಅವರು ನೆದರ್ಲ್ಯಾಂಡ್ಸ್ ದೇಶದಿಂದ ಓದುವ ಸಲುವಾಗಿ ಮೈಸೂರಿಗೆ ಬಂದಿದ್ದರು ಅವರು ಒಮ್ಮೆ ಸಿಕ್ಕಿ ಹೇಳಿದರು ಸ್ವಲ್ಪ ನನಗೆ ಹೊಂದಿಕೊಳ್ಳೋದಕ್ಕೆ ಕಷ್ಟ ಆಗತ್ತೆ ಆರಂಭದಲ್ಲಿ ಸ್ವಲ್ಪ ನಾನು ಕಷ್ಟಪಟ್ಟೆ ಅಂತ ಹೇಳಿದ್ರು ಯಾಕೆ ಅಂತ ಕೇಳಿದೆ ಏನಿಲ್ಲ ಬಹಳಷ್ಟು ಬಾರಿ ನನ್ನ ಪರಿಚಿತ್ರರು ಬಂದು ಬಾಗಿಲು ಬಡಿತಾ ಇದ್ದರು ನಾನೇನೋ ಓದ್ತಾ ಕೂತಿರ್ತಿದ್ದೆ ಅವಾಗ ಅವರಿಗೆ ಬಾಗಿಲನ್ನು ತೆರೆದು ಏನು ಅಂತ ಕೇಳಿದ್ರೆ ಏನಿಲ್ಲ ಹೀಗೆ ನಿಮ್ಮ ಮನೆಯ ರಸ್ತೆಯ ಮುಂಭಾಗ ಹೋಗ್ತಾ ಇದ್ದೆ ನೀವಿದ್ದರೆ ಮಾತಾಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ ಅಂತ ಹೇಳಿದ್ರು ಅಂತ ಹೇಳೋರು ನನಗಿದು ತುಂಬ ಕಿರಿಕಿರಿ ಆಗ್ತಾ ಇತ್ತು ಅಂತ ಹೇಳಿದ್ರು ನಾನು ಕೇಳಿದೆ ಯಾಕೆ ಯಾಕಂದರೆ ನಾನು ಅದೇ ವರ್ತನೆಯನ್ನು ಮಾಡ್ತಾ ಇದ್ದೆ ಈಗ ಒಂದು ಏರಿಯಾಕ್ಕೆ ಹೋದಾಗ ಓಹ್ ಇಲ್ಲಿ ನನ್ನ ಫ್ರೆಂಡ್ ಇದ್ದಾರಪ್ಪ ನಮ್ಮ ಟೀಚರ್ ಇದ್ದಾರೆ ಮಾತಾಡ್ಸ್ಕೊಂಡು ಹೋಗುವಾ ಅಂತ ಹೇಳಿ ನಾನು ಮಾತಾಡಿಸ್ತಾ ಇದ್ದೆ ಅವಾಗ ಅವ್ರು ಹೇಳಿದ್ರು ನೋಡಿ ನಮ್ಮಲ್ಲಿ ನಮ್ಮ ದೇಶದಲ್ಲಿ ನಾವು ಒಬ್ರನ್ನ ಭೇಟಿ ಆಗಬೇಕಂತ ಹೇಳಿದ್ರೆ ಮೊದಲೇ ಅವರನ್ನು ಕೇಳ್ಕೊಳ್ತೀವಿ ನಿಮಗೆ ಯಾವಾಗ ಅವಕಾಶ ಇದೆ ನಿಮಗೆ ಯಾವಾಗ ಸಮಯ ಇದೆ ನಾವು ನಿಮ್ಮನ್ನು ಭೇಟಿ ಆಗ್ಬೋದಾ ಅಂತ ಕೇಳ್ತೇವೆ ಅವ್ರ ಜೊತೆ ಮೊದಲೇ ಮಾತಾಡಿಕೊಂಡು ಅವ್ರ ಜೊತೆ ಭೇಟಿ ಮಾಡ್ತೇವೆ ಅನಿವಾರ್ಯ ಪರಿಸ್ಥಿತಿ ಎಮರ್ಜೆನ್ಸಿ ತುರ್ತು ಪರಿಸ್ಥಿತಿ ಇದ್ದಾಗ ಮಾತ್ರ ಮತ್ತೊಬ್ಬರಿಗೆ ಹೇಳದೆ ಅವರ ಬಳಿ ಹೋಗ್ತೇವೆ ಹೊರ್ತು ಸುಮ್ಮನೆ ಹೀಗೆ ಬಂದೆ ಅಂತ ನಾವು ಹೋಗೋದಿಲ್ಲ ಅಂತ ಸೊ ಇದು ಒಂದು ಜೀವನ ವಿಧಾನ ಯುರೋಪಿನ ಜೀವನ ವಿಧಾನ ಅದು ಸರಿ ಮತ್ತು ತಪ್ಪು ಅಂತ ಅವರೂ ಹೇಳಲಿಲ್ಲ ಅವರು ಹೇಳಿದ್ದೇನೆಂದರೆ ಆರಂಭದಲ್ಲಿ ನನಗೆ ಹೊಂದ್ಕೊಳ್ಳೋದಕ್ಕೆ ಸ್ವಲ್ಪ ಕಿರಿಕಿರಿ ಆಯಿತು ಆದರೆ ನಿಧಾನವಾಗಿ ನಾನು ಅದಕ್ಕೆ ಒಗ್ಗಿಕೊಂಡೆ ನಾನು ಅದನ್ನು ಅಭ್ಯಾಸ ಮಾಡಿಕೊಂಡೆ ಅಂತ ಅವರು ನನಗೆ ಹೇಳಿದರು ಸೊ ಮೇಲೆ ನಾನು ಕೂಡ ಒಂದು ಯೋಚನೆಯನ್ನು ಮಾಡಿದೆ ಸಮಯದ ವಿನಿಯೋಗ ಸರಿಯಾಗಿ ಆಗಬೇಕು ಅಂತ ಹೇಳಿದ್ರೆ ನಾವು ಸಾಕಷ್ಟು ಪ್ಲ್ಯಾನ್ ಮಾಡಿಕೊಂಡಿರಬೇಕು ನಾವು ಪ್ಲ್ಯಾನ್ ಮಾಡಿಕೊಳ್ಳದೆ ಹೀಗೇ ಅಂತ ನೀವು ಹೊರಟುಬಿಟ್ರೆ ಏನಾಗುತ್ತೆ ಯಾವುದೇ ಕೆಲಸ ಪರಿಪೂರ್ಣ ಆಗೋದಿಲ್ಲ ಹಾಗಾಗಿ ಪ್ಲಾನಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಸೊ ಯುರೋಪಿಯನ್ನರು ಯಾವಾಗಲೂ ಕೂಡ ಪ್ಲ್ಯಾನಿಂಗಿನ ವಿಚಾರದಲ್ಲಿ ಯೋಜನೆ ಮಾಡುವ ವಿಚಾರದಲ್ಲಿ ಬಹಳ ನಿಖರವಾಗಿರ್ತಾರೆ ಹಾಗಾಗಿ ಅವರ ಸಮಾಜದಲ್ಲಿ ನೀವು ಆ ನಿಖರತೆಯನ್ನು ಗಮನಿಸ್ಬೋದು ನಾನು ಒಳ್ಳೆಯದು ಮತ್ತು ಕೆಟ್ಟದ್ದು ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಇಲ್ಲ ಬಟ್ ನಿಮಗೆ ಅವಕಾಶ ಸಿಕ್ಕಾಗ ಯುರೋಪಿನ ದೇಶಗಳ ಜೀವನ ಸಂಸ್ಕೃತಿ ಅವರ ವೇ ಆಫ್ ಲೈಫ್ ಅವರ ಕಲ್ಚರ್ ಅದರಲ್ಲೂ ಟೈಮನ್ನು ಅವರು ಹೇಗೆ ಮ್ಯಾನೇಜ್ ಮಾಡ್ತಾರೆ ಅನ್ನೋದನ್ನು ಹೀಗೆ ಬೇರೆ ಪುಸ್ತಕಗಳಲ್ಲಿ ಓದಿ ನಿಮಗೊಂದು ಮಾಹಿತಿ ಒಂದು ಐಡಿಯಾ ಬರ್ತದೆ ಸೊ ಇವರು ಬ್ರೆಜಿಲ್ನ ಬಗ್ಗೆ ಹೇಳ್ತಾರೆ ಜನ ಯಾವುದೇ ಆತುರವನ್ನು ತೋರಿಸೋದಿಲ್ಲ ಆರಾಮಾಗಿರ್ತಾರೆ ಬರ್ತೀವಿ ಅಂತ ಹೇಳಿದ್ರೆ ಬರಬಹುದು ಬರದೇನೂ ಇರಬಹುದು ಕೋಪ್ಕಬಾನ ಅನ್ನುವ ಊರಿನಲ್ಲಿ ರಸ್ತೆಯ ಬದಿಯಲ್ಲಿ ಏನು ಮಾಡಿದಾರಪ್ಪ ಅಂತ ಹೇಳಿದ್ರೆ ಒಳ್ಳೊಳ್ಳೆ ಪೇವ್ಮೆಂಟ್ಗಳನ್ನು ನೆಲಹಾಸುವನ್ನು ಸೃಷ್ಟಿ ಮಾಡಿದಾರಂತೆ ಅಲ್ಲಿ ಏನಪ್ಪ ಮಾಡಿದಾರಪ್ಪ ಅಂತ ಹೇಳಿದ್ರೆ ಆ ನೆಲಹಾಸಿನ ಮೇಲೆ ಆ ನೆಲಹಾಸಿನ ಪಕ್ಕದಲ್ಲಿರುವಂಥ ಗೋಡೆಯ ಮೇಲೆ ಡೆಕೋರೇಷನ್ ಅಲಂಕಾರವನ್ನು ಮಾಡಿರ್ತಾರೆ ಹಾಗಾಗಿ ಜನ ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ ಆ ಅಲಂಕಾರವನ್ನು ನೋಡ್ತಾ ನಿಂತ್ಕೊಳ್ತಾರೆ ಅಲ್ಲಿರುವ ಚಿತ್ರವನ್ನು ಓಹ್ ಎಷ್ಟು ಚೆನ್ನಾಗಿದೆ ಅಂತ ಆಸ್ವಾದಿಸ್ತಾ ನಿಂತ್ಕೊಳ್ತಾರೆ ಅದನ್ನು ಎಂಜಾಯ್ ಮಾಡ್ತಾರೆ ಹೊರಟಿರೋದನ್ನು ಮರೆತೇ ಬಿಟ್ಟಿರ್ತಾರೆ ನಡ್ಕೊಂಡು ಹೋಗೋದೇ ಇಲ್ಲ ಬೇಗ ಆರಾಮಾಗಿ ತಮ್ಮ ಸುತ್ತಮುತ್ತ ಇರುವಂತಹ ಸೌಂದರ್ಯವನ್ನು ಏನೆಲ್ಲ ಚಿತ್ರಗಳಿದ್ದಾವೆ ಅನ್ನೋದನ್ನು ನೋಡ್ತಾ ಹೋಗ್ತಾರೆ ಡಿಯರ್ ಸ್ಟೂಡೆಂಟ್ಸ್ ಬ್ರೆಜಿಲಿಯನ್ಸ್ ಆರ್ ನೋನ್ ಫಾರ್ ದೇರ್ ಮ್ಯಾನಿಯಾ ಫಾರ್ ಫುಟ್ಬಾಲ್ ಈ ಫುಟ್ಬಾಲ್ನ ಬಗ್ಗೆ ಬ್ರೆಝಿಲಿಯನ್ಸಿಗೆ ಬಹಳ ಹುಚ್ಚು ನಿಮಗೆ ಅವಕಾಶ ಮಾಡಿಕೊಂಡು ಬ್ರೆಝಿಲ್ಸ್ ಬ್ರೆಜಿಲ್ ದೇಶದ ಫುಟ್ಬಾಲಿನ ಬಗ್ಗೆ ಒಂದಷ್ಟು ಹುಡುಕಾಟ ಮಾಡಿ ಒಂದಷ್ಟು ಓದೋದಕ್ಕೆ ಪ್ರಯತ್ನ ಮಾಡಿ ನಿಮಗೆ ಇನ್ನೂ ಇಂಟ್ರೆಸ್ಟಿಂಗ್ ಥಿಂಗ್ಸಲ್ಲಿ ಸಿಗತ್ತೆ ಇಲ್ಲಿ ಲೇಖಕರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಮುಖ್ಯವಾದ ಅಂಶವನ್ನು ಗಮನಿಸ್ತಾರೆ ಏನಪ್ಪ ಈ ಜನ ನಡ್ಕೊಂಡು ಹೋಗಬೇಕಾದ್ರೆ ಯಾವುದೇ ಅರ್ಜೆನ್ಸಿ ಇರೋಲ್ಲ ಹರಿ ಅನ್ನೋ ಪ್ರಶ್ನೆಯೇ ಇಲ್ಲ ದೇ ನೆವರ್ ಹರಿ ನೋ ಬಡಿ ಹರೀಸ್ ಆದರೆ ಇಷ್ಟು ಆರಾಮಾಗಿರುವ ಲೀಜರ್ಲಿ ಕ್ಯಾರೆಕ್ಟರ್ಸ್ ಪೇಜ್ ನಂಬರ್ ನೈಂಟಿ ನೈನ್ನಲ್ಲಿ ಇದೆ ನೋಡಿ ಟ್ರಾಫಿಕ್ ಇನ್ ಬ್ರೆಜಿಲ್ ಅಂತ ಏನು ಸಬ್ ಹೆಡ್ಡಿಂಗ್ ಇದೆಯಲ್ಲ ಅದರಲ್ಲಿ ಎರಡನೇ ಪ್ಯಾರಾಗ್ರಾಫಲ್ಲಿ ಲೀಜರ್ಲಿ ಲಿಜರ್ಲಿ ಅಂತ ಹೇಳಿದ್ರೆ ಆರಾಮವಾದಂತಹ ಈ ಕ್ಯಾರೆಕ್ಟರ್ಗಳು ಈ ಜನ ಸ್ಟೀರಿಂಗ್ ವೀಲ್ ಹಿಂದೆ ಕೂತ್ರೆ ಅಂದರೆ ಕಾರಿನ ಹಿಂದೆ ಸ್ಟೀರಿಂಗ್ ವೀಲ್ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಏನಾಗ್ಬಿಡ್ತಾರಪ್ಪ ಅಂದರೆ ನೋ ಸ್ಪೀಡ್ ಈಸ್ ಫಾಸ್ಟ್ ಎನಫ್ ಫಾರ್ ದೆಮ್ ನಡ್ಕೊಂಡು ಹೊರಟ್ರೆ ನಾಳೆ ಬಂದು ತಲುಪ್ಬೋದು ತಲುಪ್ದೇನೂ ಇರ್ಬೋದು ಅಂತ ನಿರಾಳವಾಗಿ ಇರುವ ಈ ಜನ ಕಾರ್ನಲ್ಲಿ ಏನಾದರೂ ಕೂತ್ಬಿಟ್ರೆ ಸ್ಟೀರಿಂಗ್ ವೇಲನ್ನು ಹಿಡ್ಕೊಂಬಿಟ್ರೆ ಅವ್ರಿಗೆ ಯಾವ ಸ್ಪೀಡು ಕಡಿಮೆ ಅಂತ ಅನಿಸೋದೇ ಇಲ್ಲ ಏ ಇದು ಐ ಸ್ಪೀಡು ಇನ್ನು ಇನ್ನು ಇನ್ನೂ ಸ್ಪೀಡ್ ಇನ್ನು ಸ್ಪೀಡ್ ಇನ್ನು ಸ್ಪೀಡ್ ಅಂತ ಇರ್ತಾರೆ ವರ್ತು ಅರ್ಜೆಂಟಲ್ಲಿ ಇರ್ತಾರೆ ಹರಿನಲ್ಲಿರ್ತಾರೆ ವರ್ತು ಸ್ಲೋ ಅನ್ನುವ ಪ್ರಶ್ನೆ ಇಲ್ಲವೇ ಇಲ್ಲ

ರೆಡ್ ಲೈಟ್ ಬಂದಿರುತ್ತೆ ಗ್ರೀನ್ ಬರೋವರೆಗೆ ನಾವು ಅಲ್ಲಿಂದ ಹೋಗಬಾರ್ದು ಆದರೆ ನಮಗೆ ಎಷ್ಟು ಆತುರ ಇರುತ್ತಪ್ಪ ಅಂತ ಹೇಳಿದ್ರೆ ಆ ರೆಡ್ ಎಲ್ಲೋ ಆಗಿ ಗ್ರೀನ್ ಆಗೋಕ್ಕೆ ಮೊದಲೇ ಹೊರಟುಬಿಟ್ಟಿರ್ತೀವಿ ಒಂದು ಸೆಕೆಂಡ್ ಎಷ್ಟೋ ಬಾರಿ ನಗರಗಳಲ್ಲಿ ಈ ಆತುರದ ವರ್ತನೆಯಿಂದ ಅಪಘಾತಗಳು ಆಗ್ತವೆ ನಿಧಾನವೇ ಪ್ರಧಾನ ಅಂತ ಏನೊಂದು ಇಪ್ಪತ್ತು ಸೆಕೆಂಡು ಮೂವತ್ತು ಸೆಕೆಂಡು ತುಂಬ ಜನದಟ್ಟಣೆ ಟ್ರಾಫಿಕ್ ಇರುವಂತಹ ಭಾಗಗಳಲ್ಲಿ ಒಂದು ನಿಮಿಷ ನಿಮ್ಮನ್ನು ತಡೆದು ನಿಲ್ಲಿಸಿರ್ತಾರೆ ಇನ್ನೊಂದು ರಸ್ತೆಯ ಟ್ರಾಫಿಕ್ ಆದ ಹೋಗಲಿ ಅಂತ ನಾವು ಅದರಲ್ಲೂ ಕೂಡ ಆ ಥರ ಮಾಡ್ಕೊಂಡು ಏನು ಮಾಡ್ತೀವಿ ವಿ ಜಂಪ್ ದ ಸಿಗ್ನಲ್ ಅಂತ ಹೇಳ್ತೀವಿ ಆ ಲೈಟ್ ರೆಡ್ಡಿಂದ ಎಲ್ಲೋ ಆಗಿ ಎಲ್ಲೋಯಿಂದ ಗ್ರೀನ್ ಆಗೋದಕ್ಕೆ ಮೊದಲೇ ನಾವೇನು ಮಾಡ್ತೀವಿ ಆ ಥರ ಮಾಡ್ಕೋತೀವಿ ಆವಾಗ ಅಪಘಾತಗಳಿಗೆ ಕಾರಣ ಆಗ್ಬಿಡತ್ತೆ ಒಂದು ನಿಮಿಷದಲ್ಲಿ ಪ್ರಪಂಚ ಮುಳುಗೋಗೋದಿಲ್ಲ ಅಲ್ವಾ ನಾವು ಮನೆಯಿಂದ ಹತ್ತು ನಿಮಿಷ ಬೇಗ ಹೊರಟ್ರೆ ತಲುಪಬೇಕ ಬಹುದಾದ ತಲುಪಬೇಕಿರುವ ಜಾಗವನ್ನು ನಾವು ಸರಾಗವಾಗಿ ತಲುಪಲಿಕ್ಕೆ ಅವಕಾಶ ಆಗತ್ತೆ ಬಹಳಷ್ಟು ಬಾರಿ ಈ ಥರದ ಆತುರದ ವರ್ತನೆ ಭಾರತೀಯರಲ್ಲೂ ಇದೆ ನೀವು ಅದನ್ನು ಗಮನಿಸಿದ್ರೆ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಆದರೆ ಇಲ್ಲಿ ಹೋಲಿಕೆ ಮಾಡೋ ದೃಷ್ಟಿಯಿಂದ ನೋಡಿದಾಗ ಬ್ರೆಝಿಲ್ನಲ್ಲಿ ಇರುವಷ್ಟು ಹುಚ್ಚು ನಮಗಿದ್ದ ಹಾಗೆ ಕಾಣೋದಿಲ್ಲ

ಇಷ್ಟೆಲ್ಲ ಖರ್ಚಿದ್ರೂ ಬ್ರೆಜಿಲ್ನ ರಸ್ತೆಗಳಲ್ಲಿ ಕಾರುಗಳು ತುಂಬಿ ಹೋಗಿವೆ ದಿಸ್ ಓನ್ಸ್ಲಿ ಮೀನ್ಸ್ ದಟ್ ನಂಬರ್ ಆಫ್ ಮೋಟಾರ್ ವೆಹಿಕಲ್ಸ್ ಈಸ್ ಗ್ರೋಯಿಂಗ್ ಬೈ ಲೀಪ್ಸ್ ಅಂಡ್ ಬೌಂಡ್ಸ್ ಅದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ ಲೀಪ್ಸ್ ಅಂಡ್ ಬೌಂಡ್ಸ್ ಮೂರನೇ ಪ್ಯಾರಾಗ್ರಾಫ್ನಲ್ಲಿದೆ ನೋಡಿ ಲೀಪ್ಸ್ ಅಂಡ್ ಬೌಂಡ್ಸ್ ಅಯ್ಯಪ್ಪ ಅಷ್ಟೆಲ್ಲ ಕಾಸ್ಟ್ಲಿ ಇದ್ದರೂ ಬ್ರೆಜಿಲ್ ದೇಶದ ಕಾರುಗಳ ಸಂಖ್ಯೆ ಏನಾಗ್ತಾ ಇದೆ ಅಂದರೆ ಹುಚ್ಚಾಪಟ್ಟೆ ಬೆಳೀತಾ ಇದೆ ಲೀಪ್ಸ್ ಅಂಡ್ ಬೌನ್ಸ್ ಇವತ್ತು ಹತ್ತು ಕಾರು ನಾಳೆ ಸಾವಿರ ನಾಳೆ ಮೂರು ಸಾವಿರ ಕಾರುಗಳು ಯಾವುದೇ ಅಂಕೆ ಇಲ್ಲದೆ ಲಿಮಿಟ್ ಇಲ್ಲದೆ ಬೆಳೆಯುವುದನ್ನು ನಾವೇನಂತ ಕರಿತೀವಿ ಲೀಪ್ಸ್ ಅಂಡ್ ಬೌನ್ಸ್ ಆಲ್ಮೋಸ್ಟ್ ಆಸ್ ಇಫ್ ಕಾರ್ಸ್ ವರ್ ಡಿಸ್ಟ್ರಿಬ್ಯೂಟೆಡ್ ಫ್ರೀ ಆಫ್ ಚಾರ್ಜ್ ಟು ಆಲ್ ಆ್ಯಂಡ್ ಸೆಂಟ್ರಿ ಮೊದಲೇ ಕಾರುಗಳಿಗೆ ಕಾಸ್ಟ್ಲಿ ಆದರೆ ಕಾರ್ಗಳ ಸಂಖ್ಯೆ ಹೆಂಗಾಗತ್ತಪ್ಪ ಅಂದರೆ ಯಾರೋ ಬಿಟ್ಟಿ ಕೊಡ್ತಿದ್ದಾರೆ ಎಲ್ರಿಗೂ ಕಾರುಗಳನ್ನು ಅನ್ನಿಸುವ ಹಾಗೆ ಬ್ರೆಜಿಲ್ನ ರಸ್ತೆಯ ಮೇಲೆ ಕಾರುಗಳ ಸಂಖ್ಯೆ ಇದೆ ಅನ್ನೋದನ್ನು ಲೇಖಕರು ಗಮನಿಸ್ತಾರೆ ಮುಂದಕ್ಕೆ ಹೇಳ್ತಾರೆ ಇಟ್ ಈಸ್ ನಾಟ್ ದ ಡ್ರೈವರ್ಸ್ ಡು ನಾಟ್ ಕೇರ್ ಅಬೌಟ್ ಪೆಡೆಸ್ಟ್ರಿಯನ್ಸ್ ಅಲ್ಲಿರುವಂತಹ ಚಾಲಕರು ಪಾದಚಾರಿಗಳ ಬಗ್ಗೆ ಯೋಚನೆ ಮಾಡಲ್ಲ ಅಂತಲ್ಲ ಅವರ ರಕ್ಷಣೆ ಬಗ್ಗೆ ಯೋಚನೆ ಮಾಡಲ್ಲ ಅಂತಲ್ಲ ಅವರು ಯೋಚನೆ ಮಾಡ್ತಾರೆ ಆದರೆ ಏನಪ್ಪ ಮಾಡ್ತಾರೆ ಅಂದರೆ ರಸ್ತೆ ಅಂಚಲಿ ಒಬ್ಬ ಪಾದಚಾರಿ ಕಂಡ್ರೆ ಸಾಕು ಝುಮ್ ಅಂತ ಅವರು ವೆಹಿಕಲನ್ನು ಆ ಕಡೆಗೆ ಡ್ರೈವ್ ಮಾಡ್ತಾರೆ ಸೊ ಇದೊಂಥರ ಹೇಗಾಗತ್ತಪ್ಪ ಅಂದರೆ ಬೆಕ್ಕು ಇಲಿ ಆಟ ಆಗುತ್ತೆ ರಸ್ತೆಯ ಮೇಲೆ ಒಬ್ಬ ಪಾದಾಚಾರಿ ಕಾಣಿಸ್ಕೊಂಡು ವೆಹಿಕಲ್ಗಳಿಗೆ ಸಿಕ್ಕದೆ ಆ ಕಾರನ್ನು ಓಡಿಸ್ತಿರುವಂಥ ಡ್ರೈವರ್ಗಳಿಗೆ ಸಿಕ್ಕದೆ ಈ ಕಡೆಯಿಂದ ಆ ಕಡೆಗೆ ಆತ ಹಾರುವ ಕೆಲಸವನ್ನು ಮಾಡಿದ್ರೆ ರಸ್ತೆಯ ಮೇಲೆ ಒಬ್ಬ ಪೆಡೆಸ್ಟ್ರಿಯನ್ ಪೆಡೆಸ್ಟ್ರಿಯನ್ ಅಂದರೆ ನಡ್ಕೊಂಡು ಹೋಗುವಂಥ ಪಾದಾಚಾರಿ ಕಾಣ್ತಿದ್ದ ಹಾಗೆ ಕಾರಿನ ಡ್ರೈವರ್ ಅವನನ್ನೇ ಉದ್ದೇಶವಾಗಿ ಇಟ್ಕೊಂಡು ಕಾರನ್ನು ಓಡಿಸ್ಕೊಂಡು ಹೋಗ್ತಾನೆ ಸೊ ಹಾಗಾಗಿ ಇಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಬೆಕ್ಕು ಮತ್ತೆ ಇಲಿಯ ನಡುವಿನ ಒಂದು ಚೆಲ್ಲಾಟ ಅವರು ಪೆಡೆಸ್ಟ್ರಿಯನ್ನ ನೋಡ್ತಿದ್ದಂಗೆ ಕಾರ್ನವರು ಹೀಗೆ ಬರ್ತಾರೆ ಪೆಡೆಸ್ಟ್ರಿಯನ್ ಅವರಿಂದ ತಪ್ಪಿಸ್ಕೊಂಡು ರಸ್ತೆಯನ್ನು ದಾಟ್ತಾನೆ ಸೊ ಇಬ್ಬರು ಅದನ್ನು ಒಂದು ಆಟವಾಗಿ ನೋಡ್ತಾರೆ ಸೊ ಜನ ಅದನ್ನು ಎಂಜಾಯ್ ಮಾಡ್ತಾರೆ ಇಲ್ಲಿ ಒಂದು ಎರಡನೇದು ಕಾರಿನ ಚಾಲಕರ ನಡುವೆಯೂ ಕೂಡ ಒಂದು ಪೈಪೋಟಿ ಯಾರು ಯಾರನ್ನು ದಾಟಿಕೊಂಡು ಮುಂದೆ ಹೋಗ್ತಾರೆ ಅಂಥೇಳಿ ಸಡನ್ನಾಗಿ ಬ್ರೇಕ್ ಹಾಕೋದು ನೋಡಿ ಆ ಪ್ಯಾರಾಗ್ರಾಫ್ ಪೇಜ್ ನಂಬರ್ ಹಂಡ್ರೆಡ್ನಲ್ಲಿ ಎರಡನೇ ಪ್ಯಾರಾಗ್ರಾಫಲ್ಲಿದೆ ನೋಡಿ ದ ವಾರ್ ಬಿಟ್ವೀನ್ ಡ್ರೈವರ್ಸ್ ದೆಮ್ಸಲ್ಸ್ ಇಸ್ ಮರ್ಡರಸ್ ಬಟ್ ಗುಡ್ ಟೆಂಪರ್ಡ್ ಕಾರಿನ ಚಾಲಕರ ನಡುವೆ ಪೈಪೋಟಿ ಇದೆಯಲ್ಲ ಅದು ಸಿಕ್ಕಾಪಟ್ಟೆ ಇದೆ ಆದರೆ ಜಗಳ ಕಾಯೋದಿಲ್ಲಪ್ಪ ಒಡೆದಾಡೋದಿಲ್ಲ ಅದನ್ನು ಬಹಳ ಆರೋಗ್ಯಕರ ಪೈಪೋಟಿಯಾಗಿ ತಗೊಳ್ತಾರೆ ದೆ ಕಟಿನ್

ಆದರೆ ಬ್ರೆಜಿಲಿಯನ್ಸ್ ಏನು ಮಾಡ್ತಾರಪ್ಪ ಅಂದರೆ ನಿಮ್ಮನ್ನು ಓವರ್ಟೇಕ್ ಮಾಡಬೇಕಾದ್ರೆ ಎಡಗಡೆಯಿಂದನೂ ಬರ್ತಾರೆ ಬಲಗಡೆಯಿಂದನೂ ಬರ್ತಾರೆ ನೀವು ಹಿಂಗೆ ಹೋಗ್ಬೇಕಾದ್ರೆ ಸಡನ್ನಾಗಿ ಹೀಗೆ ಮಧ್ಯದಲ್ಲಿ ಬಂದು ನಿಲ್ತಾರೆ ದೆ ಕಟ್ ಇನ್ ಆದರೆ ಅವ್ರಿಗೆ ಹಿಂಗೆ ಸಡನ್ನಾಗಿ ಬಂದಾಗ ನೀವು ಬ್ರೇಕ್ ಹಾಕ್ಬೇಕಾಗತ್ತಲ್ವಾ ಬ್ರೇಕ್ ಹಾಕಿದಾಗ ಏನಿದು ಅಂತ ಒಬ್ರಿಗೊಬ್ರು ನೋಡೋದಿಲ್ಲ ಹೀ ಅಂತ ಇಬ್ಬರು ನಗಾಡಿಕೊಂಡೆ ಒಬ್ಬರನ್ನೊಬ್ಬರು ನೋಡ್ತಾರೆ ಸೊ ದೆರ್ ಇಸ್ ನೋ ಹೋಸ್ಟಿಲಿಟಿ ದ್ವೇಷ ಇಲ್ಲ ಹುಚ್ಚಾಗಿ ಹೋಗಿ ಜಗಳ ಮಾಡೋದಿಲ್ಲ ಕೋಪ ಮೊದಲೇ ಇಲ್ಲ ಸೊ ಇದನ್ನು ಅವ್ರು ಏನು ಮಾಡಿದ್ದಾರಪ್ಪ ಅಂತ ಹೇಳಿದ್ರೆ ಸಹಜವಾಗಿ ತಗೊಂಡಿದ್ದಾರೆ ಸೊ ಒಂದು ಟ್ರಾವೆಲ್ ರೈಟಿಂಗಾಗಿ ಇದು ನಮಗೆ ಬಹಳ ಮುಖ್ಯ ಆಗತ್ತೆ ಬ್ರೆಜಿಲ್ ದೇಶದ ಟ್ರಾಫಿಕ್ ವರ್ತನೆ ಹೇಗಿದೆ ಆ ಟ್ರಾವೆಲರ್ಸ್ ಐ ಒಬ್ಬ ಪ್ರವಾಸಿಯ ಕಣ್ಣಿನಲ್ಲಿ ಬ್ರೆಜಿಲ್ ದೇಶದ ಪ್ರವಾಸಿ ಸಾರಿ ಬ್ರೆಜಿಲ್ ದೇಶದ ಸಾರಿಗೆ ಸಂಚಾರದ ವ್ಯವಸ್ಥೆ ಹೇಗಿದೆ ಅಂತ ಹೇಳಿ ಲೇಖಕರು ನಮಗಿಲ್ಲಿ ಪರಿಚಯ ಮಾಡ್ತಾ ಇದ್ದಾರೆ ಕೊನೆಯ ಭಾಗದಲ್ಲಿ ಅವಿಂದ ಪ್ರೆಸಿಡೆಂಟೆ ವರ್ಗಸ್ ಅನ್ನುವ ಒಂದು ಅವೆನ್ಯೂ ಇದೆ ರಸ್ತೆ ಇದೆ ಅದು ವರ್ಸ್ಟಪ್ಪ ಅಂತ ಹೇಳ್ತಾರೆ ಅಲ್ಲಿ ಏನಪ್ಪ ಅಂತ ಹೇಳಿದ್ರೆ ಟ್ರಾಫಿಕ್ ಜಾಮ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ ಲೇಖಕರು ಹೇಳ್ತಾರೆ ಹೌ ಕ್ಯಾನ್ ಟ್ರಾವ್ಲಿಂಗ್ ಟ್ರಾಫಿಕ್ ಪ್ರೊಸೀಡ್ ಅಟ್ ಸಚ್ ಟೆರಿಫೈಯಿಂಗ್ ಸ್ಪೀಡ್ ನಿಧಾನವಾಗಿ ಯಾಕಂದರೆ ಜಾಗವೇ ಇರಲ್ಲ ನಿಧಾನವಾಗಿ ಹೀಗೆ ಹೋಗುವ ವಾಹನಗಳ ದಟ್ಟಣೆ ಇದೆಯಲ್ಲ ಅದಕ್ಕೆ ಟ್ರಾವ್ಲಿಂಗ್ ಟ್ರಾವ್ಲಿಂಗ್ ಅಂದರೆ ನಾಲ್ಕು ಹೆಜ್ಜೆನಲ್ಲಿ ಹೋಗುವಂಥದ್ದು ಅಂತ ತೆವಳ್ಕೊಂಡು ಹೋಗೋದು ಆ ತೆವಳ್ಕೊಂಡು ಹೋಗುವ ವಾಹನಗಳ ಎಷ್ಟು ವೇಗದಿಂದ ಹೋಗ್ತಾವಪ್ಪ ಅಂತ ಆಶ್ಚರ್ಯ ಆಗತ್ತೆ ನೀವು ಒಂದು ಗಂಟೆ ಕಾಯಿರಿ ಅರ್ಧ ಗಂಟೆ ಕಾಯಿರಿ ರಸ್ತೆಯ ಮೇಲೆ ವಾಹನದ ಸಂಚಾರ ಕಡಿಮೆ ಆಗೋದೇ ಇಲ್ಲ ನೀವು ಈ ಕಡೆಯಿಂದ ಆ ಕಡೆಗೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ಅಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ನಿಮ್ಮ ಪರಿಚಿತ ವ್ಯಕ್ತಿ ರಸ್ತೆಯ ಆ ಕಡೆ ಭಾಗದಲ್ಲಿ ಇರೋದನ್ನು ನೀವು ಗಮನಿಸಿ ನೀವು ಕೇಳ್ತೀರಿ ಅಂತ ಇಟ್ಕೊಳ್ಳಿ ಹೌ ಆನ್ ಅರ್ತ್ ಡಿಡ್ ಯು ಗೆಟ್ ಓವರ್ ದೇರ್ ಅಯ್ಯೋ ಮರಯ್ಯ ನೀನು ಹೆಂಗೂ ಅಲ್ಲಿಗೆ ಹೋದೆ ಹೌ ಆನ್ ಅರ್ತ್ ಡಿಡ್ ಯು ಗೆಟ್ ಓವರ್ ದೇರ್ ಅಂತ ನೀವೇನಾದರೂ ಕೇಳಿದ್ರೆ ಅವನು ಹೇಳ್ತಾನೆ ಹೌ ಐ ವಾಸ್ ಬಾರ್ನ್ ಆನ್ ದಿಸ್ ಸೈಡ್ ಹೇಗೆ ಅಂತ ಕೇಳ್ತಿದ್ಯಪ್ಪ ನಾನು ಈ ಭಾಗದಲ್ಲೇ ಹುಟ್ಟಿದವನು ಅಂದರೆ ಲೇಖಕರು ಬಹಳ ತಮಾಷೆಯಾಗಿ ಈ ಇನ್ಸಿಡೆಂಟನ್ನು ಹೇಳ್ತಿದ್ದಾರೆ ಆ ರಸ್ತೆಯ ಎಡಭಾಗದಲ್ಲಿ ನೀವಿದ್ದರೆ ಬಲಭಾಗಕ್ಕೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ಬಲಭಾಗದಲ್ಲಿ ಯಾರಾದರೂ ಇದ್ದಾನೆ ಅಂತ ಹೇಳಿದ್ರೆ ಅವನು ಆ ಭಾಗದಲ್ಲೇ ಹುಟ್ಟಿ ಬೆಳೆದವನು ಹಂಗಾಗಿ ಅವನು ಅಲ್ಲೇ ಉಳಿದಿದ್ದಾನೆ ಅಂತ ಸೊ ಇದೊಂದು ಕಲ್ಪನೆಯನ್ನು ಅವರು ಕೊಡ್ತಾ ಇದ್ದಾರೆ ಅಷ್ಟೇ ಏನಪ್ಪ ಅಂದರೆ ಅಷ್ಟು ಸಂಚಾರದ ದಟ್ಟಣೆ ಇದೆ ಮತ್ತು ಅಲ್ಲಿ ಪಾದಾಚಾರಿಗಳಿಗೆ ಪೂರಕವಾದಂತಹ ಸಪೋರ್ಟಿವ್ ಆದಂತಹ ಒಂದು ಟ್ರಾಫಿಕ್ ವ್ಯವಸ್ಥೆ ಇಲ್ಲ ಅನ್ನೋದನ್ನು ಅವರು ಗಮನಿಸ್ತಿದ್ದಾರೆ ಅದೇ ಯುರೋಪಿನ ದೇಶಗಳಲ್ಲಿ ನಡ್ಕೊಂಡು ಹೋಗೋರಿಗೆ ರಸ್ತೆಯಲ್ಲಿ ವಾಹನಗಳಿಗೆ ವಾಹನಗಳಲ್ಲಿ ಹೋಗೋವರಿಗಿಂತ ಆ ರಸ್ತೆಯ ಮೇಲೆ ಪಾದಾಚಾರಿಗಳು ಏನಾದರೂ ಬಂದರೆ ಪಾದಾಚಾರಿಗಳಿಗೆ ತೊಂದರೆಯಾಗದಂತೆ ಪೆಡೆಸ್ಟ್ರಿಯನ್ಸಿಗೆ ತೊಂದರೆಯಾಗದಂತೆ ಅಲ್ಲಿನ ಟ್ರಾಫಿಕ್ ರೂಲ್ಸ್ ಇರುತ್ತೆ ಹಾಗಾಗಿ ಪಟ್ಟಿಗಳನ್ನು ಅವರು ಬಹಳ ಕಾಳಜಿಯಿಂದ ಜೀಬ್ರಾ ಪಟ್ಟಿಗಳ ಮೇಲೆ ವಾಹನವನ್ನು ನಿಲ್ಲಿಸೋದಿಲ್ಲ ಅದು ರಸ್ತೆಯನ್ನು ಹಾದು ಹೋಗೋರಿಗೆ ಅವಕಾಶ ಮಾಡ್ಕೋತಾರೆ ಮತ್ತು ಆ ಜೀಬ್ರಾ ಪಟ್ಟಿಯ ಮೇಲೆ ಹೋಗಿ ನಿಂತ್ರೆ ಅದಕ್ಕೆ ದಂಡವನ್ನು ವಿಧಿಸ್ತಾರೆ ಸೊ ಯುರೋಪಿಯನ್ನರ ಬದುಕಿನ ರೀತಿ ಬಹಳ ಭಿನ್ನವಾಗಿರುತ್ತೆ ಅಂದರೆ ಬ್ರೆಜಿಲ್ಗೆ ಹೋಲಿಸ್ಕೊಂಡ್ರೆ ಭಿನ್ನವಾಗಿರುತ್ತೆ ಈ ಜಾರ್ಜ್ ಮಿಕ್ಕೇಶ್ ಅನ್ನೋರು ಪೇಜ್ ನಂಬರ್ ನೂರಲ್ಲಿ ನಿಮಗೆ ಒಂದು ಮಾಹಿತಿ ಇದೆ ಏನಂದರೆ ಈಸ್ ಆ್ಯನ್ ಆರ್ಟಿಸ್ಟ್ ಆಥರ್ ಪಬ್ಲಿಷರ್ ಇಲ್ಲಸ್ಟ್ರೇಟರ್ ಆ್ಯಂಡ್ ಜರ್ನಲಿಸ್ಟ್ ಫ್ರಮ್ ಹಂಗರಿ ಹಂಗರಿ ದೇಶದವರು ಹಂಗರಿ ಅನ್ನೋದು ಯುರೋಪಿನ ಒಂದು ಯುರೋಪ್ ಖಂಡದಲ್ಲಿರುವಂಥ ಒಂದು ದೇಶ ಇವರು ಹಂಗರಿ ದೇಶದ ವ್ಯಕ್ತಿ ಹಾಗಾಗಿ ಇವರಿಗೆ ಬ್ರೆಜಿಲಿನ ಸಾರಿಗೆ ಸಂಚಾರ ಬಹಳ ವಿಶಿಷ್ಟ ಅಂತ ಅನಿಸುತ್ತೆ ಯುರೋಪಿನ ಹಿನ್ನೆಲೆಯಿಂದ ಜಪಾನ್ಗೆ ಹೋದಾಗ ಅಲ್ಲಿಯ ವರ್ತನೆ ಕೂಡ ಅವ್ರಿಗೇನು ಅನಿಸುತ್ತೆ ಬಹಳ ವಿಶೇಷ ಅಂತ ಅನಿಸುತ್ತೆ ಸೊ ಡಿಯರ್ ಸ್ಟೂಡೆಂಟ್ಸ್ ಐ ಹೋಪ್ ಯು ಹ್ಯಾವ್ ಬಿನ್ ಏಬಲ್ ಟು ಗೆಟ್ ಎನ್ ಐಡಿಯಾ ಅಬೌಟ್ ದಿಸ್ ಲೆಸನ್ ಜಪಾನ್ ಆ್ಯಂಡ್ ಬ್ರೆಜಿಲ್ ಥ್ರೂ ಅ ಟ್ರಾವೆಲರ್ಸ್ ಐ ಸೊ ಇಲ್ಲಿ ಎರಡು ಭಾಗ ಇದೆ ಯು ಶುಡ್ ರಿಮೆಂಬರ್ ದಿಸ್

ದೆನ್ ಹೀ ಸೇಸ್ ದ ಸೇಮ್ ವೆಲ್ ಮ್ಯಾನರ್ಡ್ ಪೀಪಲ್ ಬಸ್ ಹತ್ತಬೇಕಾದ್ರೆ ಹೇಗೆ ಸ್ಯಾವೇಜಸ್ ಆಗಿ ಕನ್ವರ್ಟ್ ಆಗ್ತಾರೆ ಅನ್ನೋದನ್ನು ಹೇಳ್ತಾರೆ ದೆನ್ ಈಟಿಂಗ್ ಸೂಪ್ ಸೂಪನ್ನು ಕುಡಿಬೇಕಾದ್ರೆ ಜಪಾನಲ್ಲಿ ಹೇಗೆ ಮಾಡಬೇಕು ಅನ್ನೋದನ್ನು ಹೇಳ್ತಾರೆ ದೆನ್ ಬ್ರೆಜಿಲಿಗೆ ಬಂದಾಗ ಎರಡೇ ವಿಚಾರವನ್ನು ಅವರು ಹೇಳುವಂಥದ್ದು ಒಂದು ಜನ ನಡ್ಕೊಂಡು ಹೊರಟ್ರೆ ಕೊಬಾನ ಅನ್ನುವ ಊರನ್ನು ಒಂದು ಉದಾಹರಣೆಯಾಗಿ ಕೊಡ್ತಾರೆ ಅಲ್ಲಿ ಹೋದಾಗ ಆರಾಮಾಗಿ ನಿರಾಳವಾಗಿ ಇರ್ತಾರೆ ಜನ ನಡ್ಕೊಂಡು ಹೊರಟ್ರೆ ಯಾವುದೇ ಅರ್ಜೆಂಟ್ ಇಲ್ಲ ಇವತ್ತು ಬರ್ತೀನಿ ಅಂದೋನು ನಾಳೆ ಬರ್ಬೋದು ಬರ್ತೇನೂ ಇರಬಹುದು ಅಂಥ ವರ್ತನೆಯನ್ನು ಬ್ರೆಜಿಲಿಯನ್ಸ್ ತೋರಿಸ್ತಾರೆ ಅಂತ ಹೇಳ್ತಾರೆ ಅದೇ ವಾಹನಗಳನ್ನು ಚಲಾಯಿಸುವ ದೃಷ್ಟಿ ಬಂದಾಗ ವೆನ್ ದೆ ಬಿಕಮ್ ಡ್ರೈವರ್ಸ್ ದ ಸೇಮ್ ಪೀಪಲ್ ಹೂ ಆರ್ ವೆರಿ ಲೇಝಿ ಆ್ಯಸ್ ಪೆಡೆಸ್ಟ್ರಿಯನ್ಸ್ ಪದಚಾರಿಗಳಾಗಿ ಸೋಮಾರಿಗಳಾಗಿರುವಂಥ ಬ್ರೆಜಿಲರು ವಾಹನದ ಚಾಲನೆಗೆ ಕೂತ್ಬಿಟ್ರೆ ಯಾವ ಸ್ಪೀಡನ್ನು ಕಡಿಮೆನೇ ಅನ್ನುವ ನಿಲುವಿಗೆ ಬರ್ತಾರೆ ಯಾವ ಸ್ಪೀಡು ಜಾಸ್ತಿನೇ ಅಲ್ಲ ಅನ್ನುವಂಥ ನಿಲುವಿಗೆ ಬರ್ತಾರೆ ಅನ್ನೋದನ್ನು ಅಬ್ಸರ್ವ್ ಮಾಡ್ತಾರೆ ದೆನ್ ವಾಹನವನ್ನು ಚಲಿಸುವವರು ಹೇಗೆ ಪಾದಾಚಾರಿಗಳು ಕಂಡ ತಕ್ಷಣ ಅವರನ್ನು ಆಟ ಆಡಿಸ್ತಾರೆ ಅನ್ನೋದನ್ನು ಹೇಳ್ತಾರೆ ಆ್ಯಂಡ್ ಹೌ ಡ್ರೈವರ್ಸ್ ಒಬ್ರನ್ನೊಬ್ಬರು ಪೈಪೋಟಿಯನ್ನು ಹೇಗೆ ಮಾಡ್ತಾರೆ ದೇ ಕಟ್ ಇನ್ ಅಂಡ್ ಮೇಕ್ ಯು ಟು ಪುಟ್ ಬ್ರೇಕ್ಸ್ ಎರಡೂ ಕಡೆಯಿಂದ ಓವರ್ಟೇಕ್ ಮಾಡ್ತಾರೆ ಅದನ್ನು ಹೇಳ್ತಾರೆ ಮತ್ತು ಕೊನೆಗೆ ಒಂದು ರಸ್ತೆಯ ವಿಚಾರಕ್ಕೆ ಅವಿಂದ ಪ್ರೆಸಿಡೆಂಟೆ ವರ್ಗಸ್ ಅನ್ನುವ ರಸ್ತೆಯ ವಿಚಾರಕ್ಕೆ ಬಂದಾಗ ಹೇಗೆ ರಸ್ತೆಯ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹೋಗಲಿಕ್ಕೆ ಅಸಾಧ್ಯ ಅನ್ನುವುದನ್ನು ನಮ್ಮ ಗಮನಕ್ಕೆ ತರ್ತಾರೆ ಸೊ ಡಿಯರ್ ಸ್ಟೂಡೆಂಟ್ಸ್ ಐ ಬಿಲೀವ್ ಯು ಹ್ಯಾವ್ ಗಾಟ್ ಎನ್ ಐಡಿಯಾ ಆಫ್ ದಿಸ್ ಯೂನಿಟ್ ನಂಬರ್ ಲೆವೆನ್ ಆ್ಯಂಡ್ ಪ್ಲೀಸ್ ರೀಡ್ ದ ಲೆಸೆನ್ ಸ್ಲೋಲಿ ಅಗೈನ್ ಪ್ರತಿಯೊಂದು ಸಾಲನ್ನು ಪ್ರತಿಯೊಂದು ಪದವನ್ನು ಗಮನ ಇಟ್ಟು ಓದಿ

ರೂಪಿಸಿಕೊಡುವ ಸಾಧ್ಯತೆ ಇರುವಂತಹ ಜ್ಞಾನಶಾಖೆ ಕಲ್ಚರಲ್ ಸ್ಟಡೀಸ್ನ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಗೊಳ್ಳಿ ಹಾಗೆ ಟ್ರಾವೆಲ್ ರೈಟಿಂಗ್ನ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಇರುವಂಥ ಒಂದಷ್ಟು ಪ್ರವಾಸಕತನ ಪುಸ್ತಕಗಳನ್ನು ನೀವು ಓದಿ ಅಂತ ಹೇಳ್ತಾ ಐ ಐ ವಾಂಟ್ ಟು ಎಂಡ್ ದಿಸ್ ವಿಡಿಯೋ ಲೆಸನ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್